ಹರೇ ಕೃಷ್ಣ ಕೇಳಿಸ್ತಾ ಇದೆಯಲ್ಲ ನನ್ಸಂಡು ಚೇತನವ್ರೆ ರಘೋರೆ ರೆಡ್ಮಿ ಟೆನ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸೊ ಸೊ ಇವತ್ತು ನಾವು ಅಧ್ಯಾಯ ಹತ್ತು ವಿಭೂತಿ ಯೋಗ ಭಗವಂತನ ಐಶ್ವರ್ಯಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ ಅವನು ಏನ್ ಹೇಳ್ತಾನೆ ಅನ್ನೋದು ಇದ್ರ ಬಗ್ಗೆ ಅದಕ್ಕೂ ಮೊದಲು ಇವತ್ತಿನ ಅಧ್ಯಾಯವನ್ನ ನಾವು प्रार्थनये ओम नमो भगवते वासुदेवाय ओम नमो भगवते वासुदेवाय ओम नमो भगवते वा सुदेवाय ओंतिमिरांधाजनशलाकय चक्षुरोना तस्में श्रीगुवे नम श्रीचैतन्य मनोभेस्टम स्थापित येन गूतले स्वयं रूप कदमह ददाते स्वदाद नन्देहम श्री गुरु श्री उत्तपद कमलं श्री गुरुं वै नमः श्री रूपं साक्रजातम साकनरवनातां तं तं सजीवं सात्वैतम सावधोतम परयन सहितं कृष्ण चैतन्य देवं श्री राधा कृष्ण पादां सहगणावैता श्री विशाखा नितांसः हे कृष्ण धिना बन्तो जगतपते गोपेश गोपिका कांता राधा कांता नमस्ते तप्त गौरांगी राधे वृंदावनेश्वरी वृषभानसुते देवे प्रणमा हरिप्रि पंचाकूपेशंधु पति पावेभ्यो वैष्णवभ्यो नमो नम ओ विष्णुपादाय कृष्ण कृष्णा भूतले श्रीमते भक्ति स्वामी वेद्वामिनीतिमिने नमस्ते सारस्वते देव गौरवाणी प्रचारिणे निर्वशेषून्यवादी पाश्चातरिणे जय श्री कृष्ण चैतन्य प्रभु निनंद ಶ್ರೀ ಅದ್ವೈ ತಗದಾಧರ ಶ್ರೀ ವಾಸಾದಿ ಭಕ್ತವರಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಇವರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಿನ್ನೆ ಒಂಬತ್ತನೇ ಅಧ್ಯಾಯ ನೋಡಿದ್ವಿ ಎಷ್ಟು ಅಹ್ ಸಮೀಪಿಸುವ ಹೇಗೆ ಭಗವಂತನ ಐಶ್ವರ್ಯ ಜ್ಞಾನ ರಾಜವಿದ್ಯಾ ರಾಜಗುಯಂ ಅವನು ಹೇಳ್ತಾನೆ ಇದರಿಂದ ಅತ್ಯಂತ ಶ್ರೇಷ್ಠವಾದಂತಹ ರಾಜವಿದ್ಯೆ ಇದು ಅಂತ ಈ ವಿದ್ಯೆಯನ್ನ ಮೊದಲೇ ಅಂದ್ರೆ ಈ ಅಂದ್ರೆ ಅನಾದಿ ಕಾಲದಿಂದ ಅದು ಬೇರೆ ಬೇರೆ ಗ್ರಹಗಳಲ್ಲಿ ಅಹ್ ಎಲ್ಲರೂ ಕಂಪಲ್ಸರಿಯಾಗಿ ಈ ಭಗವದ್ಗೀತೆಯನ್ನ ಅಹ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದರ ಪ್ರಕಾರ ಹಂಗೆ ನಡೆಯೋದಕ್ಕೆ ಈ ವಿದ್ಯೆ ರಾಜವಿದ್ಯೆ ಅಂತ ಹೇಳ್ತಾನೆ ಮತ್ತೆ ಅತ್ಯಂತ ರಹಸ್ಯವಾದದ್ದು ಯಾರು ಭಗವಂತನನ್ನ ಹೆಚ್ಚು ಪ್ರೀತಿಯನ್ನ ಅಂದ್ರೆ ಮಾಡ್ತೇವೋ ನಾವು ಅವನನ್ನ ಭಕ್ತಿಯಿಂದ ನಮಸ್ಕರಿಸಿ ಅವನನ್ನ ಭಕ್ತಿಯಿಂದ ಅವನ ಸದಾ ಅವನ ಕೀರ್ತನೆಯನ್ನ ಮಾಡೋದ್ರಿಂದ ನಾವು ಭಗವಂತನಿಗೆ ಹತ್ರ ಆಗ್ತೇವೆ ಭಕ್ತಿ ಮಾರ್ಗದಿಂದ ಅವನು ಹೇಳ್ತಾನೆ ನನಗೆ ಒಂದೇ ಎಲೆ ಅಲ್ವಾ ಒಂದು ನೀರನ್ನಾದ್ರೂ ಕೂಡ ಒಂದು ಹಣ್ಣು ಅಥವಾ ಇದು ಹೂವು ನನಗೆ ಅರ್ಪಿಸಿದ್ರೆ ಸಾಕು ಸೊ ಮಾಧುರ್ಯ ಭಕ್ತಿ ಭಗವಂತನಿಗೆ ವಿಶೇಷವಾದದ್ದು ಆದರೆ ಮಾಧುರ್ಯ ಭಕ್ತಿಗೆ ಹೋಗೋ ಮೊದಲು ನಾವು ಉಳಿದ ಭಕ್ತಿಯ ಲೆವೆಲ್ಗಳನ್ನ ಆ ಮಾಡ್ಬೇಕಾಗತ್ತೆ ಕಾನ್ಸಂಟ್ರೇಟ್ ಮಾಡಿ ಭಗವಂತನಲ್ಲಿ ಸದಾ ನಮ್ಮ ಮನಸ್ಸು ಮತ್ತೆ ನಮ್ಮ ಅಂದ್ರೆ ಅವನಿಗೆ ಬೇಕಾಗಿರೋದು ಭಕ್ತಿ ಮತ್ತೆ ಪ್ರೀತಿ ಅನ್ನುವಂತಹದ್ದು ಸೊ ಇವತ್ತು ಭಗವಂತ ಎಲ್ಲರ ಮೂಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಿದ್ದೇವೆ ಎಲ್ಲದರ ಮೂಲ ಭಗವಂತನೇ ಅನ್ನೋದನ್ನ ಭಗವದ್ಗೀತೆ ಚದುಶ್ಲೋಕಿ ಭಗವತ್ ಅಂದ್ರೆ ನಾಲ್ಕು ಶ್ಲೋಕಗಳಲ್ಲಿ ಭಗವದ್ಗೀತೆ ಎಂಟರಿಂದ ಹನ್ನೊಂದು ಅದನ್ನ ನೋಡ್ಬೋದು ಬಂದ್ರೆ ಭಗವದ್ಗೀತೆಯ ಒಂದು ಸಾರಾಂಶ ಅದರಲ್ಲೂ ಇದೆ ಈ ಶ್ಲೋಕಗಳಲ್ಲೂ ಇದೆ ಇದಾದ್ಮೇಲೆ ಅರ್ಜುನ ಹೇಳ್ತಾನೆ ನೀನ್ ನನಗೆ ಜಾಸ್ತಿ ಇನ್ನು ಹೇಳು ಇನ್ನು ಹೇಳು ನನಗೆ ಇನ್ನು ಕೇಳಬೇಕು ನಿನ್ ಬಗ್ಗೆ ಅನಿಸ್ತಾ ಇದೆ ಇನ್ನು ಹೇಳು ಅಂತ ಹೇಳ್ತಾನೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ನಾನು ಎಲ್ಲಾ ಕಡೆ ಇದ್ದೇನೆ ಅನ್ನುವಂಥದ್ದನ್ನ ಇಲ್ಲಿ ದೃಢಪಡಿಸ್ತಾನೆ ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಭಗವಂತ ಎಲ್ಲಾ ಕಡೆ ಹೇಗಿದ್ದಾನೆ ಅನ್ನುವಂಥದ್ದು ಶ್ರೀ ಭಗವಾನು ವಾಚ ಭೂಯ ಏವ ಮಹಾಬಾಹೋ ಶೃಣ ಪರಮಂ ವಚಃ ಯತ್ತೇಹಂ ಪ್ರಿಯ ಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು ಮಹಾಭಾವಾದ ಅರ್ಜುನನೆ ಮತ್ತೆ ಕೇಳು ನಿನ್ನ ನೀನು ನನ್ನ ಪ್ರೀತಿಯ ಸ್ನೇಹಿತನಾದದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ಕೊಡುತ್ತೇನೆ ಸೊ ಭಗವಂತ ಏನ್ ಹೇಳ್ತಾ ಇದ್ದಾನೆ ಮಹಾ ಅಂದ್ರೆ ಮಹಾಭಾವಾದ ಅರ್ಜುನ ಮಹಾಭಾವು ಅಂತ ಮತ್ತೆ ನೀನು ನನ್ನ ಸ್ನೇಹಿತ ಹೇಳ್ತಾ ಇದ್ದಾನೆ ನೀನು ನನಗೆ ಪ್ರೀತಿಯ ಸ್ನೇಹಿತನಾದ್ರಿಂದ ಯಾಕೆ ಅಂದ್ರೆ ಇಲ್ಲಿ ನೀ ಚಿತ್ರದಲ್ಲಿ ನೋಡ್ಬೋದು ಒಂದು ಇನ್ಸಿಡೆಂಟ್ ನಿಮ್ಗೆಲ್ಲ ಗೊತ್ತಿರಬಹುದು ಮಹಾಭಾರತ ದ ಕಥೆಯನ್ನ ಕೇಳಿದ್ರೆ ತಿಳ್ಕೊಂಡಿದ್ರೆ ಸೊ ಮಹಾಭಾರತ ಯುದ್ಧದ ಮೊದಲು ದುರ್ಯೋಧನ ಮತ್ತೆ ಅರ್ಜುನ ಮೊದಲು ಹೋಗ್ತಾನೆ ಕೃಷ್ಣ ಮಲಗಿರ್ತಾನೆ ಇದು ಕೃಷ್ಣನ ಒಂದು ಎಲ್ಲ ಒಂದು ಅವನ ಒಂದು ಒಂದು ರೀತಿಯಾದಂತ ವ್ಯವಸ್ಥೆ ಹೇಗಾಗ್ಬೇಕು ಎಲ್ಲ ಗೊತ್ತಿರತ್ತೆ ಆದ್ರೂನು ಒಂದು ವ್ಯವಸ್ಥೆ ಏನಂದ್ರೆ ಅರ್ಜುನ ಫಸ್ಟ್ ಬರ್ತಾನೆ ಕೃಷ್ಣ ಮಲಗಿರ್ತಾನೆ ಹೇಗೆ ಸುಮ್ನೆ ಅವನು ಹೋಗಿ ಅವನು ಹೇಳೋ ತನಕ ತಾನು ಕಾಯ್ಬೇಕಂತ ಅವನು ಕಾಲ್ ಕೆಳಗೆ ಕೂತ್ಕೊಳ್ತಾನೆ ಹಾಗೆಯೇ ಈ ಕಡೆ ದುರ್ಯೋಧನ ಬರ್ತಾನೆ ತಾನು ಯುವರಾಜನಲ್ವಾ ಹಾಗೆ ಅವನು ತಾನು ಯಾಕೆ ಕಾಲ್ ಕಾಲ್ ಕೆಳಗೆಲ್ಲ ತಾನು ಕೂರಬಾರ್ದು ಅಂತ ಹೇಳಿ ಅಲ್ಲ ಮೊದಲು ಬರ್ತಾನೆ ದುರ್ಯೋಧನ ದುರ್ಯೋಧನ ಬಂದ್ಬಿಟ್ಟು ಅಲ್ಲಿ ಸಿಂಹಾಸನ ಇರತ್ತೆ ತಲೆ ಹತ್ರ ಅವ್ನು ಅಲ್ಲಿ ಹೋಗಿ ತಾನು ಕಾಲ್ ಹತ್ರ ಕೂರ್ಬಾರ್ದು ತಾನು ಯುವರಾಜ ತಾನು ಇಲ್ಲೇ ಕೂರ್ಬೇಕು ಅಂತ ಹೇಳಿ ಆಸನದ ಮೇಲೆ ಕೂರ್ತಾನೆ ಆಮೇಲೆ ಅರ್ಜುನ ಬರ್ತಾನೆ ಅಲ್ಲಿ ಅವನು ಸುಮ್ಮನೆ ಹೋಗಿ ವಿನಮ್ರನಾಗಿ ಕಾಲ್ ಕೆಳಗೆ ಅಲ್ಲಿ ಹತ್ರ ಕೂತ್ಕೊಳ್ತಾನೆ ಆಮೇಲೆ ಭಗವಂತ ಹೇಳ್ತಾನೆ ಗೊತ್ತಿದೆ ಅಲ್ಲ ನಿಮ್ಗೆ ಕತೆ ಭಗವಂತ ಎದ್ಬಿಟ್ಟು ಅಹ್ ಅರ್ಜುನ ಅಂದ್ರೆ ಯಾರು ಮೊದ್ಲು ಬಂದಿದ್ದಾರೆ ತಾನು ಅರ್ಜುನನ ತಾ ಅಂದ್ರೆ ಅಹ್ ಅರ್ಜುನನ ಹತ್ರ ಕೇಳ್ತಾನೆ ಹೇಳು ನೀನ್ ಯಾಕೆ ಮೊದ್ಲು ಅಂದ್ರೆ ಏನಕ್ ಏನಕ್ಕೆ ಬಂದಿದೀಯಾ ಅಂತ ಆದ್ರೆ ಈ ಕಡೆ ದುರ್ಯೋಧನ ಹೇಳ್ತಾನೆ ನೀನ್ ನನಗೆ ಮೊದ್ಲು ಕೇಳಬೇಕು ನಾನು ಮೊದಲು ಬಂದವನು ಅಂತ ಕೃಷ್ಣ ಹೇಳ್ತಾನಂತೆ ಇರ್ಲಿ ಏನ್ ತೊಂದರೆ ಇಲ್ಲ ಆದ್ರೆ ನಾನು ಅವನು ಮೊದಲು ನೋಡಿದ್ದೇನೆ ಕೇಳ್ಕೊಳ್ತೇನೆ ಆಲ್ರೆಡಿ ಕೇಳಿದ್ದೇನೆ ನಾನು ಈಗ ಅದನ್ನು ಮುಗಿಸ್ಬಿಟ್ಟು ನಾನು ಇನ್ನ ಹತ್ರ ಮಾಡ್ತೇನೆ ಆಗ ಅರ್ಜುನ ಕೇಳ್ತಾನೆ ಯುದ್ಧದ ಹೀಗೆ ಮಹಾಭಾರತ ಯುದ್ಧದಲ್ಲಿ ನೀನು ಯಾರ ಪಕ್ಷಕ್ಕೆ ಅಂತ ಆಗ ಕೃಷ್ಣ ಹೇಳ್ತಾನಂತೆ ತಾನು ಶತ್ರುವವನ್ನು ತೆಗೆದುಕೊಳ್ಳೋದಿಲ್ಲ ಒಂದು ಸೈಡ್ ನನ್ನ ಆ ಇದಿದೆ ಸೈನ್ಯ ಇದೆ ಇನ್ನೊಂದು ಕಡೆ ನಾನೇನೆ ನಾನು ಯುದ್ಧ ಮಾಡೋದಿಲ್ಲ ಅಂದ್ರೆ ಶಸ್ತ್ರವನ್ನ ಎತ್ತೋದಿಲ್ಲ ಆದ್ರೆ ನನ್ನ ಅಕ್ಷಹಿಣಿ ಸೈನ್ಯ ಇದೆ ಆ ಕೃಷ್ಣನ ಸೈನ್ಯ ಬೇಕು ನಿಮ್ಗೆ ಇಲ್ಲ ನಾನು ಬೇಕು ಅಂತ ಕೇಳ್ತಾನೆ ಆಗ ಅರ್ಜುನ ನೀನ್ ಇದ್ರೆ ಸಾಕು ಅಂತ ಹೇಳ್ತಾನೆ ದುರ್ಯೋಧನಿಗೆ ಬಹಳ ಖುಷಿ ಆಗತ್ತೆ ನನಗೆ ನಿನ್ ಸೈನ್ಯ ಸಾಕು ಯಾಕಂದ್ರೆ ಅವನು ಯುದ್ಧ ಮಾಡ್ತಾ ಇಲ್ಲ ಅಂತ ಅನ್ನುವಂಥದ್ದು ಸೊ ಈ ರೀತಿಯಾಗಿ ಇದರಿಂದ ಅವನಿಗೆ ಅರ್ಜುನ ಅಂದ್ರೆ ಅವನಿಗೆ ಅವನಿಗೆ ಯಾವಾಗಲೂ ಪ್ರಿಯನಾದವನು ಸೊ ಹರೇ ಕೃಷ್ಣ ಸಾರಿ ಸೊ ಆ ಸೊ ಅರ್ಜುನ ಅವನಿಗೆ ಅತ್ಯಂತ ಪ್ರಿಯನಾದವನು ಅನ್ನೋದಕ್ಕೆ ಇಲ್ಲಿ ನಾನು ಆಗಲೇ ಅಂದ್ರೆ ಎಲ್ಲ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದಂತಹ ಜ್ಞಾನ ನಿನಗೆ ನೀಡುತ್ತೇನೆ ಅಂತ ಹೇಳ್ತಾನೆ ಇಲ್ಲಿ ನಮೇ ವಿದು ಸುರಗಣಾ ಪ್ರಭವಂ ನ ಮಹರ್ಷಯ ಅಹಮ ಆದಿರ್ ಹಿ ದೇವಾನಂ ಸರ್ವಶಃ ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು ಏಕೆಂದ್ರೆ ಎಲ್ಲಾ ರೀತಿಗಳಲ್ಲಿ ನಾನೇ ದೇವತೆಗಳು ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ದಾನೆ ದೇವತೆಗಳಾಗಲಿ ಮಹರ್ಷಿಗಳಾಗಲಿ ಯಾರೇ ಆಗಲಿ ಭಗವಂತ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟವಾದಂತಹದ್ದು ಅವರು ಅರಿಯ ಅರಿಯೋ ಅರಿಯ ಅರಿಯರು ಅಂತಾನೆ ಹೇಳ್ತಾನೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಯಾರು ದೇವತೆಗಳಾಗಲಿ ಮತ್ತೆ ಮಹರ್ಷಿಗಳೇ ಆಗಲಿ ಭಗವಂತನನ್ನ ಅರಿಯೋದಿಲ್ಲ ಏಕೆಂದ್ರೆ ಎಲ್ಲ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು ಪ್ರತಿಯೊಬ್ಬರಿಗೂ ಅವನೇ ಮೂಲ ಆದಿ ಪುರುಷ ಅವರಿಗಿಂತ ಮೊದಲು ಯಾರೂ ಇಲ್ಲ ಅವನ ನಂತರನೇ ಎಲ್ಲರೂ ಅನ್ನೋದನ್ನ ನಾವಿಲ್ಲಿ ಅವನು ಹೇಳ್ತಾನೆ ಸೊ ಏ ಮಜಮನಾದಿಂಚ ವೇತಿ ಲೋಕಮಹೇಶ್ವರಂ ಅಸಮೂಢ ಸಮರ್ಥೇಶೋ ಸರ್ವ ಪಾಪೇ ಸಮ ಪ್ರಮುಖ್ಯತೆ ಯಾರು ನನ್ನನ್ನು ಜನ್ಮವಿಲ್ಲದವನು ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ ಸೊ ಇಲ್ಲಿ ಯಾರು ಭಗವಂತನನ್ನ ಜನ್ಮವಿಲ್ಲದವರು ಅವನು ಅವನೇ ಅನಾದಿ ಎಲ್ಲಾ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಅವನಿಗೆ ಆ ಒಂದು ಭ್ರಮೆ ಭ್ರಾಂತಿ ಇರುವುದಿಲ್ಲ ಅಂದ್ರೆ ನಾವು ಇದನ್ನ ಅರಿತ್ಕೊಂಡಿರ್ಬೇಕು ಅವನೇ ಅನಾದಿ ಅನ್ನುವಂಥದನ್ನ ಮನುಷ್ಯರಲ್ಲಿ ಅವನು ಎಲ್ಲಾ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಹೇಳ್ತಾನೆ ಸೊ ಈ ಈ ಕಡೆ ರೈಟ್ ಸೈಡ್ ಅಲ್ಲಿ ನೋಡ್ಬೋದು ಅವಳು ದೇವಕಿ ಗರ್ಭದಲ್ಲಿ ಕೃಷ್ಣ ಬಂದಾಗ ಅವನಿಗೆ ಅವತಾರ ಮಾಡ್ತೇನೆ ಅಂತ ಎಲ್ಲ ದೇವತೆಗಳಿಗೆ ಹೇಳಿರ್ತಾನೆ ತಾನು ಇಲ್ಲಿ ಅವತಾರ ಮಾಡ್ತೇನೆ ಅಂತ ದೇವ ದೇವತೆಗಳಿಗೆಲ್ಲ ಅವಳ ಅವನು ಗರ್ಭದಲ್ಲಿ ಇದ್ದಾಗ ದೇವತೆಗಳೆಲ್ಲ ಸೇರ್ಬಿಟ್ಟು ಅಹ್ ಗರ್ಭೋಸ್ ಗರ್ಭಸ್ಥ ಸ್ತುತಿ ಅಂತ ಮಾಡ್ತಾರಂತೆ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು ಬೇಕಿದ್ರೆ ಗರ್ಭಸ್ಥ ಸ್ತುತಿ ಅಂದ್ರೆ ಅವರೆಲ್ಲ ಬಂದ್ಬಿಟ್ಟು ಅಂದ್ರೆ ಅವನು ಅವತಾರ ನಾರಾಯಣನ ಅವತಾರದಲ್ಲಿ ದೇವಕಿ ವಸುದೇವರಿಗೆ ಹೇಳ್ಬಿಟ್ಟು ಆಮೇಲೆ ಅವನು ಅವ್ರ ಗರ್ಭದಲ್ಲಿ ಬರ್ತಾನೆ ಆ ಅವಾಗ ದೇವತೆಗಳಿಗೆ ಗೊತ್ತಿದೆ ಅವನಿನ್ ಅಲ್ಲಿ ಅವತಾರ ಮಾಡ್ತಾ ಇದ್ದಾನೆ ಅಂತ ಭಗವಂತ ಸೊ ಅವರೆಲ್ಲಾ ಸೇರಿ ಗರ್ಭಸ್ಥ ಸ್ತುತಿ ಅನ್ನುವಂತದನ್ನ ಸೊ ಯಾರಿಗೂ ಅವನು ಏನು ಅಂತ ಗೊತ್ತಿಲ್ಲ ಅಂದ್ರೆ ಅವನ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ದೇವತೆಗಳಿಗೂ ತುಂಬಾ ಕಷ್ಟ ಮಹರ್ಷಯ ಸಪ್ತಪೂರ್ವೇ ಪೂರ್ವೆ ಚತ್ವಾರೋ ಮನವ ಸಥಾ ಮದ್ಭಾವ ಮಾನಸ ಜಾತ ಲೋಕೈಮಹ ಪ್ರಜಾ ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು ನನ್ನ ಮನಸ್ಸಿನಿಂದ ಹುಟ್ಟಿದರು ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಎಲ್ಲರೂ ಹೇಗೆ ಬಂದ್ರು ಅನ್ನೋದಕ್ಕೆ ಒಂದು ನಿಮಿಷ ಟೈಮ್ ಕೊಡಿ ನಾವು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಸೊ ಇಲ್ಲಿ ಹೇಳ್ತಾ ಇದ್ದಾನೆ ಇಲ್ಲಿ ಅವನು ನಮಗೆ ಕುಲಂಕುಷವಾಗಿ ಏನ್ ಹೇಳ್ತಾ ಇದ್ದಾನೆ ಭಗವಂತ ಎಲ್ಲರೂ ತನ್ನಿಂದ ಬಂದರು ಅಂತ ನಾಲ್ವರು ಮಹರ್ಷಿಗಳು ಸಪ್ತ ಋಷಿಗಳು ಏಳು ಮಹರ್ಷಿಗಳು ಏಳು ಋಷಿಗಳು ಸಪ್ತ ಋಷಿಗಳು ಮತ್ತು ಪೂರ್ವದ ನಾಲ್ವರು ಅದಕ್ಕಿಂತ ಮೊದಲು ಬರುವಂತ ನಾಲ್ವರು ಮಹರ್ಷಿಗಳು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ನಮ್ಮ ವಂಶವೃಕ್ಷವನ್ನ ಹೇಳ್ತಾ ಇದ್ದಾನೆ ನಾವು ಎಲ್ಲಿಂದ ಶುರು ಮಾಡಿದ್ದೀವಿ ಎಲ್ಲಿಂದ ಬಂದಿದ್ದೀವಿ ಅನ್ನುವುದಕ್ಕೆ ಈಗ ನಾವು ಪ್ರತಿಯೊಬ್ಬರು ನಿಮ್ಮ ಗೋತ್ರ ಹೇಳಿ ಅಂತ ಕೇಳ್ತಾರೆ ನೀವು ಗೊತ್ತಿರಬಹುದು ನಾವು ಗೋತ್ರವನ್ನ ಯಾಕೆ ಹೇಳ್ತೇವೆ ಯಾಕೆಂದ್ರೆ ಅದು ನಮ್ಗೆ ನಾವು ಯಾಲ್ ಯಾವ ವಂಶಸ್ಥರು ಅನ್ನೋದನ್ನ ನಮ್ಗೆ ಅದು ತಿಳಿಸ್ಕೊಳ್ಳುತ್ತೆ ಇಲ್ಲಿ ನೋಡಿ ಯಾರು ಹುಟ್ಟುತ್ತಾರೆ ಹಿರಣ್ಯ ಗರ್ಭ ಎಂದು ಕರೆಯುವ ಪರಮ ಪ್ರಭುವಿನ ಶಕ್ತಿಯಿಂದ ಮೊದಲು ಹುಟ್ಟಿದವನೇ ಬ್ರಹ್ಮ ಅವನ ಹಿರಣ್ಯ ಗರ್ಭ ಈ ಶರ್ ಗರ್ಭೋಧಕಶಾಹಿ ವಿಷ್ಣು ಆ ಶಿರೋಧಕ ಗರ್ಭೋಧಕ ಸಾಹಿ ವಿಷ್ಣುವಿನ ಹಿರಣ್ಯ ಗರ್ಭ ಎಂದು ಕರೆಯುವ ಪರಮಪ್ರಭುವಿನ ಶಕ್ತಿಯಿಂದ ಈ ಕಮಲದಲ್ಲಿ ಕುಳಿತವನಾಗಿ ಬ್ರಹ್ಮನ ಸೃಷ್ಟಿಯಾಗತ್ತೆ ಅವರಿಗೆ ಮೊದಲು ಸನಕ ಸನಂದ ಸನಾತನ ಈ ಕುಮಾರರು ನಾವು ಸನತ್ ಕುಮಾರ ಏನ್ ಹೇಳ್ತೀವಿ ಸನಕ ಸನಂದ ಸನಾತನ ಮತ್ತೆ ಸನತ್ ಕುಮಾರ ಈ ನಾಲ್ವರು ಮಹರ್ಷಿಗಳು ಮತ್ತು ಮನುಗಳು ರೂಪ ಪಡಿತಾರೆ ಈ ಇಪ್ಪತ್ತೈದು ಮಂದಿ ಮಹರ್ಷಿಗಳು ವಿಶ್ವದ ಎಲ್ಲಾ ಜೀವಿಗಳ ಪ್ರಜಾಪತಿಗಳೆಂದು ಹೆಸರಾಗಿದ್ದಾರೆ ಈ ಇಪ್ಪತ್ತೈದು ಜೀವಿಗಳ ಪ್ರಜಾಪತಿಯು ಯಾವುದೇ ಜೀವಿ ಇರಲಿ ಅದು ವಿಶ್ವದ್ದು ಪ್ರತಿಯೊಂದು ವಿಶ್ವದಲ್ಲಿ ಅಸಂಖ್ಯಾತ ಹೀಗೆ ಅವನ ಬ್ರಹ್ಮಾಂಡ ಆಗಿದೆ ಭಗವಂತನ ಬ್ರಹ್ಮಾಂಡ ಅಸಂಖ್ಯಾತ ವಿಶ್ವಗಳಿವೆ ಮತ್ತು ಅಸಂಖ್ಯಾತ ಲೋಕಗಳಿವೆ ಯಾಕೆಂದ್ರೆ ಅವನು ಪ್ರಕ್ರಿಯೆಯಲ್ಲಿ ಒಂದೊಂದು ಬೆಂಕಿಯಿಂದ ಹೊರಬಿದ್ದ ಕಿಡಿಯಂತೆ ಈ ಲೋಕಗಳು ಅಂದ್ರೆ ಈ ಲೋಕಗಳೆಲ್ಲ ಹುಟ್ಟಿಕೊಳ್ತವೆ ಪ್ರತಿಯೊಂದು ಲೋಕವು ವಿವಿಧ ಬಗೆಯ ಜನಗಳಿಂದ ತುಂಬಿ ಹೋಗಿ ಅದು ಶಾಸ್ತ್ರ ಹೇಳುತ್ತೆ ಅವರೆಲ್ಲರೂ ಈ ಇಪ್ಪತ್ ಪ್ರಜಾಪತಿಗಳ ಸೃಷ್ಟಿ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಯುವ ಮೊದಲು ಬ್ರಹ್ಮನು ದೇವತಿಗಳ ಲೆಕ್ಕದ ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ ಅನಂತರ ಬ್ರಹ್ಮನಿಂದ ಯಾರು ಬರ್ತಾರೆ ಸನಾತ ಸನಕ ಸನಂದ ಸನಾತ ಇವರು ಬರ್ತಾರೆ ಅನಂತರ ರುದ್ರ ಅನಂತರ ಸಪ್ತ ಋಷಿಗಳು ಈ ರೀತಿಯಾಗಿ ಎಲ್ಲಾ ಬ್ರಾಹ್ಮಣರು ಕ್ಷತ್ರಿಯರು ದೇವೋತ್ತಮ ಪರಮ ಕೃಷ್ಣ ಶಕ್ತಿಯಿಂದ ಹುಟ್ಟುತ್ತಾರೆ ಬ್ರಹ್ಮನನ್ನು ಪಿತಾಮ ಅಜ್ಜ ಎಂದು ಕೃಷ್ಣನ ಆಕ್ಚುಲಿ ಹೇಳಬೇಕಾದ್ರೆ ಈಗ ಈಗ ವಂಶಾವಳಿಯಲ್ಲಿ ನಾವೇ ಇದನ್ನ ತೆಗೆದುಕೊಳ್ಬೇಕಂದ್ರೆ ಈ ರೀತಿಯಾಗಿ ಹೇಳ್ತೇವೆ ಏನು ಬ್ರಹ್ಮನನ್ನ ಪಿತಾಮಹ ಅಂದ್ರೆ ಕೃಷ್ಣನನ್ನ ಪ್ರಪಿತಾಮಹ ಅಜ್ಜನ ತಂದೆ ಅನ್ನುವಂತಹದ್ದು ಇದನ್ನು ಈಗ ನಾವು ನೆಕ್ಸ್ಟ್ ಮುಂದಿನ ಅಧ್ಯಾಯದಲ್ಲಿ ಇದನ್ನ ಹೇಳಲಾಗಿದೆ ಪ್ರಭಿತಾಮಹ ಅಂತ ಕೃಷ್ಣನ ಅದನ್ನ ನೋಡೋಣ ಹನ್ನೊಂದನೇ ಅಧ್ಯಾಯದ ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಸೊ ಇದು ನಮ್ಮ ವಂಶವೃಸ್ತ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದಕ್ಕೆ ನಿಮಗೆ ಒಂದು ಸಂಕ್ಷಿಪ್ತ ವೇತ ಸೋ ವಿಕಲ್ಪ್ಯತೆ ನಾತ್ರ ಸಂಶಯ ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ ಈ ವಿಷಯದಲ್ಲಿ ಸಂಶಯವಿಲ್ಲ ಯಥಾರ್ಥವಾಗಿ ಅಂತ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ನಾವು ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದು ಅವನ ಐಶ್ವರ್ಯದ ಬಗ್ಗೆ ಯಥಾರ್ಥವಾಗಿ ಅವನ್ ಏನ್ ಹೇಳಿ ಅವನೇನ್ ಹೇಳಿದ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟೇ ಅದಕ್ಕಿಂತ ಮತ್ತೆ ಎಕ್ಸ್ಟ್ರಾ ಇಲ್ಲ ಕಡಿಮೆನೂ ಇಲ್ಲ ಅಂತ ಹೇಗಿದೆಯಾ ಹಾಗೆ ಅವರು ಈ ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ ಇದನ್ನ ಅರ್ಥ ಮಾಡಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ ಮಾಡ್ ಏನಾಗುತ್ತೆ ನಾವು ಈ ಶರೀರ ತ್ಯಾಗ ಮಾಡುವಾಗ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಉದಾ ಭಾವ ಸಮನ್ವಿತ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ ಅವನೇನ್ ಹೇಳ್ತಾ ಇದ್ದಾನೆ ಆಧ್ಯಾತ್ಮಿಕವಾಗಿರಲಿ ಭೌತಿಕ ಲೋಕವೇ ಆಗಿರಲಿ ಎಲ್ಲದಕ್ಕೂ ಎಲ್ಲವೂ ಅವನಿಂದನೇ ಹೊರಸೂಸಿರುವಂತಹದ್ದು ಇದನ್ನ ತಿಳಿದ ವಿದ್ವಾಂಸರು ಅಂದ್ರೆ ಭಕ್ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ ಅಂತ ಹೃದಯ ತುಂಬಿ ನನ್ನನ್ನ ಪೂಜಿಸ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಈಗ ನಾವು ತಿಳಿದೇನೆಂದ್ರೆ ನಾವೀಗ ವೇದಗಳನ್ನ ಪೂರ್ಣವಾಗಿ ಅಧ್ಯಯನ ಮಾಡಿ ಚೈತನ್ಯ ಮಹಾಪ್ರಭುಗಳಂತಹ ಪಡೆದು ಈ ಬೋಧನೆಯನ್ನು ಹೇಗೆ ಅನ್ವಯಿಸಬೇಕು ಎಂಬುದನ್ನ ತಿಳಿದುಕೊಂಡ ಪ್ರಗಲ್ಪ ವಿದ್ವಾಂಸನು ಕೃಷ್ಣನ ಕೃಷ್ಣನು ಐಹಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳಲ್ಲಿ ಇರುವುದೆಲ್ಲಕ್ಕೂ ಮೂಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲ ಈ ಪರಂಪರೆಯಲ್ಲಿ ಗುರು ಪರಂಪರೆಯಲ್ಲಿ ಬಂದಿಂತವರು ಇದನ್ನು ಸರಿಯಾಗಿ ಅವರಿಗೆ ಗೊತ್ತಿರತ್ತೆ ಇದು ಇದನ್ನು ಪರಿ ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದರಿಂದ ಅವನು ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸ್ಥಿರ ಸ್ಥಿರನಾಗ್ತಾನೆ ಎಷ್ಟೇ ಪ್ರಮಾಣದ ಅಸಂಬದ್ಧ ವ್ಯಾಖ್ಯಾನಗಳಿಂದಾಗಲಿ ಅಥವಾ ಮೂರ್ಖರಿಂದಾಗಲಿ ಅಥವಾ ಅತ್ತಿತ್ತ ಅವನು ಚಲಿಸುವುದಿಲ್ಲ ಎಲ್ಲಾ ದೇವತೆಗಳ ಮೂಲ ಕೃಷ್ಣನೇ ಎಂದು ಎಲ್ಲಾ ವೈದಿಕ ಸಾಹಿತ್ಯದಲ್ಲಿ ಒಮ್ಮತವಿದೆ ಅಥರ್ವಣ ವೇದದಲ್ಲಿ ಹೇಳ್ತಾರೆ ಯೋ ಬ್ರಹ್ಮಾಣ ವೇದಾತಿ ಪೂರ್ವಂ ಯೋ ವೈ ವೇದಾಂಶ ಗಾಪಯತಿ ಸ್ಮ ಕೃಷ್ಣ ಬ್ರಹ್ಮನಿಗೆ ವೇದದ ಜ್ಞಾನದಲ್ಲಿ ಮೊದಲು ಉಪದೇಶ ಮಾಡಿದವನು ಮತ್ತು ಭೂತ ಕಾಲದಲ್ಲಿ ವೇದದ ಜ್ಞಾನವನ್ನು ಪ್ರಸಾರ ಮಾಡಿದವನು ಕೃಷ್ಣನೇ ಅಂತ ಹಾಗೆ ನಾರಾಯಣ ಉಪನಿಷತ್ ಹೇಳತ್ತೆ ಅಥ ಪುರುಷೋ ಹವೈ ನಾರಾಯಣೋ ಕಾಮಯತ ಪ್ರಜಾಹ ಸೃಜೇಯೇತಿ ಅನಂತರ ಪರಮ ಪುರುಷನಾದ ನಾರಾಯಣನು ಜೀವಿಗಳನ್ನು ಸೃಷ್ಟಿಸಲು ಅಪೇಕ್ಷಿಸಿದನು ಆಮೇಲೆ ಉಪನಿಷದಲ್ಲಾಗಿ ಮುಂದೆ ನಾವು ಕೇಳ್ಬೋದು ನಾರಾಯಣಾದ್ ಬ್ರಹ್ಮ ಜಾಯತೆ ನಾರಾಯಣಾದ್ ಪ್ರಜಾ ಪತಿ ಜಾಯತೆ ನಾರಾಯಣಾದ್ ಇಂದ್ರೋ ಜಾಯತೆ ನಾರಾಯಣಾದ್ ಅಷ್ಟ ಜಾಯತೆ ನಾರಾಯಣ ದ್ವಾದಶಾದ್ಯ ಹೀಗೆ ನಾರಾಯಣದಿಂದ ಬ್ರಹ್ಮನು ಹುಟ್ಟಿದನು ನಾರಾಯಣದಿಂದ ಪ್ರಜಾಪತಿಗಳು ಹುಟ್ಟು ಸಹ ಹುಟ್ಟಿದರು ನಾರಾಯಣದಿಂದ ಇಂದ್ರನು ಹುಟ್ಟಿದನು ನಾರಾಯಣದಿಂದ ವಸ್ತುಗಳು ಹುಟ್ಟಿದರು ನಾರಾಯಣದಿಂದ ಏಕಾದಶ ರುದ್ರರು ಹುಟ್ಟಿದರು ಅವನು ಹೇಳ್ತಾನೆ ಏಕಾದಶ ರುದ್ರರಲ್ಲಿ ಅಂದ್ರೆ ಅಹ್ ಮೊದಲನೇ ರುದ್ರನೇ ತಾನು ಅಂತ ಅವನು ಮುಂದೆ ಹೇಳ್ತಾನೆ ನೀವು ಅರ್ಥ ಮಾಡ್ಕೊಳ್ಬಹುದು ಅದನ್ನ ಉದಾರಾಯಣದಿಂದ ದ್ವಾರದ ದ್ವಾದಶಾದಿಯರು ಹುಟ್ಟತಾರೆ ಅಂತ ಈ ನಾರಾಯಣ ಯಾರು ಕೃಷ್ಣನ ನಾಲ್ಕು ಕೈಗಳ ರೂಪ ಅದೇ ವೇದಗಳಲ್ಲಿ ಹೇಳಿದ ಹೀಗೆ ಹೇಳಿದೆ ಮತ್ತೆ ಮುಂದೆ ಬ್ರಹ್ಮಣ್ಯೋ ದೇವಕಿ ಪುತ್ರ ದೇವಿಕಿಯ ಮಗನಾದ ಕೃಷ್ಣನು ಪುರುಷೋತ್ತಮನು ಅಂತ ನಾರಾಯಣ ಉಪನಿಷತ್ಲ್ಲಿ ಹೇಳಲಾಗಿದೆ ಏಕೋ ವೈ ನಾರಾಯಣ ಆಸೆನ್ ನ ಬ್ರಹ್ಮಾನ್ ಈಶಾನೋ ನಾಪೋ ನಾಗ್ನಿಸಾಮೋ ನೇಮೆ ದ್ವಾದ್ಯಾವ ಪೃಥಿವಿ ನ ನಕ್ಷತ್ರಾಣಿ ನ ಸೂರ್ಯ ಸೃಷ್ಟಿಯ ಪ್ರಾರಂಭದಲ್ಲಿ ಪರಮ ಪುರುಷನಾದ ನಾರಾಯಣನೊಬ್ಬನೇ ಇದ್ದನು ಬ್ರಹ್ಮ ಇರಲಿಲ್ಲ ಶಿವನ್ ಇರಲಿಲ್ಲ ಅಗ್ನಿ ಇರಲಿಲ್ಲ ಚಂದ್ರ ಇರಲಿಲ್ಲ ಆಕಾಶದಲ್ಲೇ ನಕ್ಷತ್ರಗಳಿರಲಿಲ್ಲ ಸೂರ್ಯನಿರಲಿಲ್ಲ ಮಹಾ ಉಪನಿಷತ್ನಲ್ಲೇ ಶಿವನು ಪರಮಪ್ರಭುವಿನ ಹಣೆಯಿಂದ ಹುಟ್ಟಿದ ಎಂದು ಹೇಳಿದೆ ಹೀಗೆ ವೇದಗಳು ನಾವು ಪೂಜಿಸಬೇಕಾಗಿದ್ದ ಬ್ರಹ್ಮ ಮತ್ತು ಶಿವನನ್ನು ಸೃಷ್ಟಿ ಮಾಡಿದ ಪರಮಪ್ರಭುವನ್ನು ಹೀಗೆ ಹೇಳಲಾಗುತ್ತೆ ಮತ್ತೆ ಪ್ರಜಾಪತಿಂಚ ರುದ್ರ ಚಾಪ್ಯಹಮೇವ ಸೃಜಾಮಿವೈ ತೌಹಿ ಮಾಂನ ವಿಜಾನ ವಿಜಾನೀತೋ ಮಮ ಮಾಯಾ ವಿಮೋಹ ಪ್ರಜಾಪತಿಗಳು ಶಿವ ಮತ್ತು ಇತರರನ್ನು ನಾನು ಸೃಷ್ಟಿಸಿದೆ ಆದರೆ ನನ್ನ ಮಯಾಶಕ್ತಿಯಿಂದ ಭ್ರಾಂತರಾದವರಿಗೆ ನಾನು ಅವರನ್ನು ಸೃಷ್ಟಿಸಿದೆ ಎಂದು ತಿಳಿಯದು ಅಂತ ಹೇಳಲಾಗತ್ತೆ ಅಂದ್ರೆ ನಾನು ಇದರಲ್ಲಿ ಮೋಕ್ಷ ಧರ್ಮದಲ್ಲಿ ಕೃಷ್ಣ ಇದ್ರ ಬಗ್ಗೆ ಹೇಳ್ತಾನೆ ಮಚ್ಚಿದ್ದ ಮದ್ಗತ ಪ್ರಾಣ ಹೋದಯಂತಹ ಪರಸ್ಪರಂ ಕಥಯಂತಶ್ಚ ಮಾತ್ಯಂ ಸೊಸ್ಯಂತಿಜ ರಮಂತಿಜ ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗಿರುತ್ತದೆ ಮತ್ತು ಅರ್ಪಿತವಾಗುತ್ತದೆ ವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನ ಹೊಂದುತ್ತಾರೆ ಸೊ ಭಕ್ತನ ಭಗವಂತನ ಪರಿಶುದ್ಧ ಭಕ್ತರಾದ್ಮೇಲೆ ಭಗವಂತನ ಬಗ್ಗೆ ಮಾತನಾಡುವುದು ಬಿಟ್ಟು ಬೇರೆ ಏನಿರುತ್ತೆ ಹೇಳಿ ಅದರಿಂದ ಅವರು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ சரி நீங்க ஷீலா பிரூப்பர இன்னொரு வீடியோ நமக்கு ಎಷ್ಟು ಜನ ಕೇಳಿ ಅರ್ಥ ಮಾಡಿಕೊಂಡು ಈ ರೀತಿಯಾಗಿ ಕೃಷ್ಣ ಭಕ್ತಿಗೆ ಬರ್ತಾರೆ ಅನ್ನೋದಕ್ಕೆ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಸದಾ ಮೀ ಬುದ್ಧಿ ಯೋಗಂ ತಮ್ ಏನ ಮಾಂ ಉಪಯಾಂತಿತೇ ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ ಸೊ ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಯಾರು ಭಗವಂತನ ಅಂದ್ರೆ ನನ್ನ ಪ್ರೀತಿ ಬರುವ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಯಾರು ಭಗವಂತನ ಸೇವೆಗೆ ಸದಾ ಮುಡಿಪಾಗಿರ್ತಾರೋ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ಅವನು ಕೊಡ್ತಾನೆ ಅಂತ ಸೊ ಇಲ್ಲಿ ಚಿತ್ರದಲ್ಲಿ ತುಂಬಾ ಜನರು ಹೀಗೆ ಅವರಿಗೆ ಕೊಡ್ತಾನೆ ಹತ್ರ ಆ ಅಲ್ಲಿ ಧ್ರುವ ಧ್ರುವ ಮಹಾರಾಜನಿಗೂ ಹಾಗೆ ಆಗತ್ತೆ ಅವನು ಆರು ವರ್ಷದ ಬಾಲಕ ಹೀಗೆ ಅಡವಿಗೆ ಹೋಗಿ ಬೇರೆ ಬೇರೆ ರೀತಿಯಾಗಿ ತಪಸ್ಸನ್ನ ಮಾಡ್ತಾನೆ ನಾರದರ ನಾರದರನ್ನ ಕಳಿಸ್ತಾನೆ ನಾರದರ ಹೇಳ್ತಾರೆ ಸಿಕ್ಕಿ ನಾನು ಹೋಗ್ಬೇಕು ಅಂತ ಆಮೇಲೆ ನಾರದರು ಅವನ ಅಚಲ ನಿರ್ಧಾರಕ್ಕೆ ಸೋತು ಅವ್ರು ಹೇಳ್ತಾರೆ ಆಯ್ತಪ್ಪ ನಿನ್ನ ಈ ರೀತಿ ರೀತಿ ಮಾಡು ಅವನು ಆರು ವರ್ಷದ ಬಾಲ್ಯಕ್ಕೆ ನೀನು ಹೇಳಲಾಗಿದೆಂತೆ ಒಂದು ತಿಂಗಳು ನೀನು ಹಣ್ಣುಗಳನ್ನ ತಿಂದು ಏನು ಇದ್ ಮಾಡ್ಬೇಕು ಇನ್ನೊಂದು ತಿಂಗಳು ಬರೀ ನೀರನ್ನು ಕುಡಿದು ಇದ್ ಮಾಡ್ಬೇಕು ಇನ್ನೊಂದು ತಿಂಗಳು ಬರೀ ಒಣ ಎಲೆಗಳನ್ನ ತಿಂದು ನೀನು ಇದ್ ಮಾಡ್ಬೇಕು ಇನ್ನೊಂದು ತಿಂಗಳು ಅಂದ್ರೆ ಗಾಳಿಯನ್ನ ಸೇವಿಸಿ ನೀನು ಭಗವಂತನನ್ನ ಧ್ಯಾನ ಮಾಡಿ ಹೀಗೆ ತರ ಒಂದು ಕಠಿಣವಾದಂತಹ ಒಂದು ಇದನ್ನ ಅವನು ಮಾಡ್ತಾನೆ ಎಲ್ಲವನ್ನು ಮಾಡಿ ಆಮೇಲೆ ಭಗವಂತ ತನ್ನ ಶಂಕದಿಂದ ಅವನ ತಲೆಯನ್ನ ಟಚ್ ಮಾಡ ಅಂದ್ರೆ ಫಸ್ಟ್ ಸ್ಪರ್ಶ ಮಾಡಿದ್ದೇ ಮಾಡಿದ್ದು ಅವನಿಗೆ ಎಲ್ಲಾ ವೇದಗಳು ಅವನ ತಲೆ ಒಳಗಡೆ ಟ್ರಾನ್ಸ್ಫರ್ ಆಗಿಬಿಡ್ತವೆ ಅಂದ್ರೆ ಆ ಅವನು ಆ ಜ್ಞಾನಗಳು ಅವನಿಗೆ ಸಿಕ್ ಬಿಡ್ತವೆ ಒಂದೇ ಸಲ ಅವನಿಗೆ ಧ್ರುವ ಲೋಕವನ್ನು ಅವನು ಕೊಟ್ಟಿರ್ತ ಕೊಡ್ತಾನೆ ಅಲ್ವಾನುಕಂಪಾರ್ಥಂ ಅಹಮ ಜ್ಞಾನಜಂ ತಮಃ ನಾಶಯಾಮ್ಯ ಆತ್ಮ ಭಾವಸ್ಥೋ ಜ್ಞಾನ ದೀಪೇನ ಭಾಸ್ವತ ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯದಲ್ಲಿ ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ ಸೊ ಅವನು ಎಲ್ಲರ ಅಂದ್ರೆ ಭಗವಂತ ಎಲ್ಲರ ಹೃದಯದಲ್ಲಿರ್ತಾನೆ ವಿಶೇಷವಾಗಿ ಭಕ್ತರ ಹೃದಯದಲ್ಲಿ ಅವನಿದ್ದು ಅವನು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನ ನಾಶ ಮಾಡ್ತಾನೆ ಆಕ್ಚುಲಿ ಈ ಜೀವಾತ್ಮ ಅನ್ನೋದು ಜ್ಞಾನವನ್ನು ಸಹಿತ ಅದೇ ತರಹದ ಜ್ಞಾನವನ್ನ ಹೊಂದಿದೆ ಆದ್ರೆ ನಾವು ಏಕ ಪ್ರಪಂಚದ ಬಂಧನಕ್ಕೆ ಒಳಗಾಗಿ ನಮ್ ಅದೆಲ್ಲ ಆವರಿಸಿಕೊಂಡಿದೆ ಈ ಭ್ರಮೆ ಅಥವಾ ಈ ಮಾಯೆ ಅದನ್ನ ಆವರಿಸ್ಕೊಂಡಿದೆ ಅದನ್ನ ಅದರಿಂದ ಬಿಡುಗಡೆ ಹೊಂದಬೇಕು ಆತ್ಮ ತನ್ನ ನಿಜವಾದ ರೂಪವನ್ನ ಇದು ಹೊಂದಬೇಕು ಅಂದ್ರೆ ಅದಕ್ಕಿರೋದು ಒಂದೇ ಒಂದು ಮಾರ್ಗ ಭಕ್ತಿ ಮಾರ್ಗ ಬೇರೆ ಯಾವ ಮಾರ್ಗವೂ ಇಲ್ಲ ಆ ಆತ್ಮನನ್ನ ಈ ಒಂದು ಬಂಧನದಿಂದ ನಾವು ಬಿಡುಗಡೆಗೊಳಿಸಬೇಕು ಅನ್ನುವಂತ ಅದನ್ನ ನಾವು ಭಗವತ್ ಪ್ರಜ್ಞೆಯಿಂದ ಸಾಧಿಸಬಹುದು ಅರ್ಜುನ ವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿ ದೇವಮಜಂ ವಿಭುಮ ಅಹಸ್ವಾ ಮೃತ ಮೃಷಯ ಸರ್ವೇ ದೇವರ್ಷೇರ್ದ ಸೋ ದೇವಲೋ ವ್ಯಾಸ ಸ್ವಯಂ ಮೇ ಅರ್ಜುನನು ಹೇಳಿದನು ನೀನು ದೇವೋತ್ತಮ ಪರಮ ಪುರುಷ ಪರಂಧಾಮ ಪವಿತ್ರ ಪರಮ ಪರಿಪೂರ್ಣ ಸತ್ಯ ನೀನು ನಿತ್ಯನು ದಿವ್ಯನು ಆದಿ ಪುರುಷನು ನನಗೆ ಹುಟ್ಟಿಲ್ಲ ನಿನಗೆ ಹುಟ್ಟಿಲ್ಲ ನೀನೇ ಅತ್ಯಂತ ಶ್ರೇಷ್ಠನು ನಾರದ ಅಸಿತ ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸುತ್ತಾರೆ ಈಗ ನೀನೇ ಅದನ್ನು ನನಗೆ ಹೇಳುತ್ತಿದ್ದೀಯೇ ಭಗವಂತ ಹೇಳ್ತಾ ಇದ್ದಾನೆ ನೀನು ಎಲ್ಲವೂ ಹೌದು ಪರಮ ಪುರುಷ ಪರಂಧಾಮ ಯಾಕಂದ್ರೆ ಅವನು ಶಾಸ್ತ್ರಗಳಿಂದ ಅದನ್ನ ತಿಳ್ಕೊಂಡಿರ್ತಾನೆ ಯಾರು ಆ ಶಾಸ್ತ್ರಗಳನ್ನ ಹೇಳಿರುವಂತವರು ನಾರದ ನಾರದ ಪುರಾಣ ಅಂತಿದೆ ಅಸಿತ ಇನ್ನೊಬ್ಬ ದೇವರ್ಷಿ ಕೇವಲ ಮತ್ತೆ ವ್ಯಾಸ ಇಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ ಅಂತ ಹೇಳ್ತಾನೆ ಅದನ್ನ ಅಲ್ಲಿಂದ ತಿಳ್ಕೊಂಡಿರ್ತಾನೆ ಈಗ ಭಗವಂತನಿಂದನೂ ಅದನ್ನ ಕೇಳಿ ತಿಳಿದುಕೊಂಡಿದ್ದಾನೆ ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯ ಅಂತ ಹೇಳ್ತಾನೆ ಸರ್ವ ಮೇತ ದೊರ ತಮ್ಮನ್ಯೇ ಯನ್ಮಾಂ ವತಸಿಕೇಶವ ನಹಿತೇ ಭಗವನ್ ವ್ಯಕ್ತಿಂ ಬಿಧುರ್ ದೇವಾನದಾನಮ ಕೃಷ್ಣ ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ ಪ್ರಭುವೇ ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು ಅವನು ಹೇಳ್ತಾ ಇದ್ದಾನೆ ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಅವನು ಒಪ್ಕೊಂಡ್ ಒಪ್ಕೊಳ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ನಾನು ಒಪ್ಕೊಳ್ತೇನೆ ಯಾಕೆಂದ್ರೆ ಇದು ದೇವತೆಗಳಿಗಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರು ಎಂದು ಅವನಿಗೆ ಅರ್ಥ ಆಗ್ತಾ ಇದೆ ಈಗ ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕು ಅವನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಯಾರು ಪರಿಶುದ್ಧ ಭಕ್ತಿ ಮತ್ತು ಪ್ರೀತಿಯಲ್ಲಿ ಇರ್ತಾರೋ ಅವ್ರು ಮಾತ್ರ ಅರ್ಥ ಮಾಡಿಕೊಳ್ಳುವಂತಹದ್ದು ಭಗವಂತನನ್ನು ಸ್ವಯಂವಾತ್ಮನ ಆತ್ಮಾನಂ ವೇತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವ ದೇವ ಜಗತ್ಪತೆ ಪುರುಷೋತ್ತಮನೇ ಎಲ್ಲದರ ಮೂಲನೆ ಎಲ್ಲದರ ಪ್ರಭು ದೇವ ದೇವನೇ ಜಗತ್ಪತಿಯೇ ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಯಾಕೆ ಅಂದ್ರೆ ಈ ಭಗವಂತ ಅವನನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಜ್ಞೆಯನ್ನು ನಮಗ್ ಕೊಡಬೇಕಲ್ವಾ ನಮಗೆ ಆ ಬುದ್ಧಿಯನ್ನ ಕೊಡಬೇಕಲ್ವ ಅವನು ಅವನನ್ನು ಅರ್ಥ ನಾವು ಭಕ್ತಿಯನ್ನ ಮಾಡ್ತಾ ಭಗವಂತನ ಆ ಪ್ರಜ್ಞೆಯಿಂದ ನಾವು ಭಗವಂತನನ್ನ ಅವನೇ ನಮ್ಗೆ ಆ ಇದನ್ನ ಕರುಣಿಸಬೇಕು ಅವನು ಯಾರು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಅದೆಲ್ಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕಿಂತ ಇಲ್ಲಿ ಅವನು ಹೇಳ್ತಾನೆ ಎಲ್ಲದರ ಪ್ರಭುವೆ ದೇವ ದೇವನ ಜಗತ್ಪತಿಯೇ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಭಗವಂತನ ಅಂತರಂಗ ಶಕ್ತಿಯನ್ನ ನಾವು ಪ್ರೇರೇಪಿಸಬೇಕು ಅದಕ್ಕೆ ನಿಮಗೆ ಈಗ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರದಿಂದ ನಾವು ಭಗವಂತನ ನಾಮ ಹೆಸರನ್ನ ತೆಗೆದುಕೊಳ್ಳೋದಲ್ಲಿ ಅವನ ಆಂತರಿಕ ಶಕ್ತಿಯನ್ನು ಸಹಿತ ಜಾಗೃತಗೊಳಿಸ್ತೇವೆ ಸೊ ಅದು ಅದರಿಂದ ನಮಗೆ ಅವನು ಒಂದು ರೀತಿಯಾದಂತಹ ಭಕ್ತಿಯ ಒಂದು ಅವಕಾಶ ಒಂದು ಇನ್ನೊಂದು ಆ ಒಂದು ಬುದ್ಧಿಯನ್ನು ಅವನು ಕೊಡ್ತಾನೆ ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭು ಚಿಂತ್ಯೋಸಿ ಭಗವನ್ಮಯ ಕೃಷ್ಣನೆ ಪರಮಯೋಗಿಯೇ ನಾನು ಸದಾ ನಿನ್ನ ಧ್ಯಾನ ಮಾಡುವುದು ಹೇಗೆ ಓ ದೇವೋತ್ತಮ ಪರಮಪುರುಷನೇ ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು ವಿಸ್ತರೇಣಾತ್ಮನೋ ಯೋಗಂ ಜನಾರ್ದನ ಪೂಯ ಕೃತಯ ಕಥಾಯರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ ಜನಾರ್ದನ ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ಹೇಳು ವರ್ಣಿಸು ವಿವರವಾಗಿ ವರ್ಣಿಸು ನಿನ್ನ ವಿಷಯ ಕೇಳುವುದು ನಿನ್ನ ವಿಷಯ ಕೇಳುವುದು ಸಾಕು ಎಂದು ನನಗೆ ಅನಿಸುವುದಿಲ್ಲ ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳು ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ ಹೇಳ್ತಾ ಇದ್ದಾರೆ ಈಗ ಜನಾರ್ದನ ಅಂದ್ರೆ ಭಗವಂತನ ಬಗ್ಗೆ ಯೋಗ ಶಕ್ತಿಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ನನಗೆ ತಿಳ್ಕೊಳ್ಬೇಕು ಏನ್ ಎಷ್ಟು ಕೇಳಿದ್ರು ಇನ್ನೊಂದೆಷ್ಟು ಕೇಳಬೇಕು ಅಂತ ಅನಿಸ್ತಾ ಇದೆ ಅವನು ಹೇಳ್ತಾ ಇದ್ದಾನೆ ಇನ್ನು ಸವಿಯಬೇಕು ಅದ್ಭುತವನ್ನ ಸವಿಯಬೇಕು ಅಂದ್ರೆ ಇದು ಬರೀ ಕೇಳುವುದಲ್ಲ ಅದನ್ನ ಅನುಭವಿಸಿ ಕೇಳುವಂತಹದ್ದು ಅದನ್ನ ಸವಿಯುವಂತಹದ್ದು ಶ್ರೀ ಭಗವಾನುವಾಚ ಹಂತತೆ ಕಥಯ್ಯಾ ಮಿ ದಿವ್ಯಾತ್ಮವಿಭೂತೆಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ದೇವೋತ್ತಮ ಪರಮ ಪುರುಷನು ಹೀಗೆಂದನು ಆಗಲಿ ಅರ್ಜುನ ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ ನನ್ನ ವಿಭೂತಿಗಳ ಮಿತಿ ಇಲ್ಲ ವಿಭೂತಿಗಳಿಗೆ ಮಿತಿ ಇಲ್ಲ ಆದುದರಿಂದ ಪ್ರಧಾನವಾದದನ್ನು ಮಾತ್ರ ಹೇಳುತ್ತೇನೆ ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಆಯ್ತು ಅರ್ಜುನ ಅತ್ಯಂತ ಪ್ರಿಯ ಭಕ್ತ ಕೇಳ್ತಾ ಇದ್ದಾನೆ ಅವನು ಹೇಳಬೇಕಲ್ವಾ ಆದ್ರಿಂದ ಅವನು ಹೇಳ್ತಾ ಇದ್ದಾನೆ ನನ್ನ ವಿಭೂತಿ ವಿಸ್ತರಣೆ ಅವನ ಐಶ್ವರ್ಯದ ಬಗ್ಗೆ ಯಾವುದೇ ರೀತಿಯಾದಂತಹ ಮಿತಿ ಅನ್ನುವುದು ಇಲ್ಲ ಅದ ಎಲ್ಲ ಕಡೆ ಇದೆ ಎಷ್ಟಿದೆಯೋ ಅಷ್ಟಿದೆ ಅದು ಅವನಿಗೆ ಗೊತ್ತು ಮತ್ತೆ ಯಾರಿಗೂ ಗೊತ್ತಿಲ್ಲ ಕೃಷ್ಣನ ಬಿಟ್ಟು ಬೇರೆಯವರಿಗೆ ಅದು ಗೊತ್ತಿರೋದು ಕಷ್ಟ ಆದ್ರೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅವನು ಎಲ್ಲಿ ಹೇಗೆ ಯಾ ಇದು ಅಂದ್ರೆ ಮುಖ್ಯವಾದದನ್ನ ಮಾತ್ರ ಹೇಳ್ತಾ ಇದ್ದಾನೆ ಪ್ರಧಾನವಾದದ್ದನ್ನ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ನಾನು ಆದಿತ್ಯರಲ್ಲಿ ವಿಷ್ಣುವು ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರ ಮತ್ತೆ ವೇದಗಳಲ್ಲಿ ನಾನು ಸಾಮವೇದ ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ ಇಂದ್ರಿಯಗಳಲ್ಲಿ ನಾನು ಮನಸ್ಸು ಮತ್ತು ಜೀವಿಗಳಲ್ಲಿ ನಾನು ಚೇತನ ಮತ್ತೆ ರುದ್ರರಲ್ಲಿ ನಾನು ಶಿವ ಇಲ್ಲಿ ಹೇಳ್ತಾ ಇದ್ದೇನೆ ರಾಕ್ಷಸರಲ್ಲಿ ನಾನು ಕುಬೇರ ವಾಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ ಪರ್ವತಗಳಲ್ಲಿ ನಾನು ಮೇರು ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ವಗಳಲ್ಲಿ ನಾನು ಸಾಗರ ಮಹರ್ಷಿಗಳಲ್ಲಿ ನಾನು ಭೃಗು ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ ಯಜ್ಞಗಳಲ್ಲಿ ನಾನು ಜಪಯಜ್ಞ ಯಜ್ಞಗಳಲ್ಲಿ ಭಗವಂತ ಹೇಳ್ತೇನೆ ನಾನು ಜಪಯಜ್ಞ ಚಲಿಸಿದ ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ ಅಂತ ಹೇಳ್ತಾ ಇದ್ದಾನೆ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ದೇವ ಋಷಿಗಳಲ್ಲಿ ನಾರದ ಗಂಧರ್ವರಲ್ಲಿ ನಾನು ಚೈತ್ರರಥ ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ ಅಂತ ಹೇಳ್ತಾನೆ ಮತ್ತೆ ಅಶ್ವಗಳಲ್ಲಿ ನಾನು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಉದ್ಭವವಾದಂತಹ ಉಚ್ರೈಸವಸ್ಸು ಗಜೇಂದ್ರರಲ್ಲಿ ನಾನು ಐರಾವತ ಮನುಷ್ಯರಲ್ಲಿ ನಾನು ರಾಜ ಅಂತ ಭಗವಂತ ಹೇಳ್ತಾ ಇದ್ದಾನೆ ಮತ್ತೆ ಆಯುಧಗಳಲ್ಲಿ ವಜ್ರಾಯುಧ ಗೋವುಗಳಲ್ಲಿ ಸುರಭಿ ಪ್ರಜೋತ್ಪತ್ತಿಗೆ ಕಾರಣರಾದ ಕಾರಣಗಳಲ್ಲಿ ನಾನು ಕಂದರ್ಪ ಪ್ರೇಮ ದೇವತೆ ಅಂದ್ರೆ ಪ್ರೇಮ ದೇವತೆ ಸರ್ಪಗಳಲ್ಲಿ ನಾನು ವಾಸುಕಿ ಅಂತ ಹೇಳ್ತಾ ಇದ್ದಾನೆ ಆಮೇಲೆ ಬಹು ಹೆಗಳ ನಾಗರ ನಾನು ಅನಂತ ಜಲವಾಸಿಗಳಲ್ಲಿ ನಾನು ವರುಣ ದೇವತೆ ಪಿತೃಗಳಲ್ಲಿ ಅರಿಯಮ ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ ಸೊ ಇದೆಲ್ಲ ಭಗವಂತನ ಶಕ್ತಿ ವಿಸ್ತರಣೆಗಳು ಬೇರೆ ಬೇರೆ ರೀತಿಯಾದ ಆ ಒಂದು ಕರ್ತವ್ಯವನ್ನು ನಿರ್ವಹಿಸೋ ನಿರ್ವಹಿಸುವುದಕ್ಕೋಸ್ಕರ ಹೀಗೆ ಅವನು ಆಗಿರ್ತಾನೆ ಅದು ಅಂತ ತಾನೇ ಆಗಿರ್ತೇನೆ ಅಲ್ಲಿ ಅಂತ ಅಲ್ಲೇ ಭಗವಂತ ಇದ್ದಾನೆ ಅನ್ನೋದಕ್ಕೆ ಪ್ರಲ್ಹಾದ್ ಪ್ರಹ್ಲಾದ ದೈತರಲ್ಲಿ ನಾನು ಭಕ್ತ ಪ್ರಲ್ಹ್ಲಾದ ಯಕ್ಷವನ್ನುಂಟು ಮಾಡುವವರಲ್ಲಿ ನಾನು ಕಾಲ ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ ಅಂತ ಹೇಳ್ತಾನೆ ಇಲ್ಲಿ ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು ಶಸ್ತ್ರಧಾರಿಗಳಲ್ಲಿ ರಾಮ ಮೀನುಗಳಲ್ಲಿ ನಾನು ಮಕರ ಮತ್ತು ಹರಿಯುವ ನದಿಗಳಲ್ಲಿ ಗಂಗಾ ನದಿ ಅವನು ಹೇಳ್ತಾನೆ ಈ ಎಲ್ಲಾ ಸೃಷ್ಟಿಗಳಿಗೆ ನಾನೇ ಆದಿ ಅಂತ್ಯ ಮತ್ತು ಮಧ್ಯ ಎಲ್ಲಾ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ ಎಲ್ಲಾ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ನಿರ್ಣಾಯಕ ಸತ್ಯ ಅಂತ ಹೇಳ್ತಾ ಇದ್ದಾನೆ ಭಗವಂತ ಅಕ್ಷರಗಳಲ್ಲಿ ನಾನು ಅ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾನೇ ಅಕ್ಷಯವಾದ ಕಾಲ ಅಂತ ಹೇಳ್ತಾ ಇದ್ದಾನೆ ಕಾಲ ಅವನು ಕಾಲನೇ ಅಂದ್ರೆ ಈ ಅಕ್ಷಯವಾದಂತಹ ಕಾಲ ಅದು ಮತ್ತೆ ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ ಅಂತ ಹೇಳ್ತಾ ಇದ್ದಾನೆ ಈ ಬ್ರಹ್ಮನು ಭಗವಂತನೇ ಅಂತ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು ಅಂದ್ರೆ ಅವನ ಇನ್ನೊಂದು ರೀತಿಯಾದಂತಹ ಒಂದು ವಿಸ್ತರಣೆ ಸರ್ವಭಕ್ಷಕನಾದ ಮೃತ್ಯು ಅವನೇ ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ತಿತ್ವ ನಾನೇ ಸ್ತ್ರೀಯರಲ್ಲಿ ಕೀರ್ತಿ ಶ್ರೀ ಅವರ ಮಾತು ಸ್ಮೃತಿ ಮೇಧಾಶಕ್ತಿ ದೃಢತೆ ಮತ್ತು ತಾಳ್ಮೆ ಅವನೇ ಆಗಿರ್ತಾನೆ ಭಗವಂತ ಮತ್ತೆ ಗಾಯತ್ರಿ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಆ ಸಾಮವೇದದಲ್ಲಿ ಸಾಮವೇದ ಸೂತ್ರಗಳಲ್ಲಿ ನಾನು ಬೃಹತ್ ಸಾಮ ಕಾವ್ಯದಲ್ಲಿ ಗಾಯತ್ರಿ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಮತ್ತು ಋತುಗಳಲ್ಲಿ ಕುಸುಮಾಕರ ವಸಂತ ಈಗ ನಡೀತಾ ಇರುವಂತಹ ವಸಂತ ಮಾಸ ಭಗವಂತ ಅಂತಹ ಮಾಸಗಳಲ್ಲಿ ಮತ್ತೆ ಮೋಸಗಾರರ ಜೂಜು ಅವನೇ ಆಗಿರ್ತಾನೆ ಸೊ ಭಗವಂತ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ಅವನು ನಾವು ಏನಾದ್ರೂ ಒಂದು ಮೋಸ ಮಾಡಿದ್ರೆ ಅವನು ನಮ್ಗೆ ಇನ್ನೊಂದಿಷ್ಟು ಜಾಸ್ತಿ ಅದರಿಂದ ಅದನ್ನೇ ತೋರಿಸ್ತಾನೆ ತೇಜಸ್ವಿಗಳ ತೇಜಸ್ಸು ನಾನು ನಾನು ಜಯ ನಾನು ಸಾಹಸ ಬಲಿಷ್ಠರ ಬಲವು ನಾನೇ ವೃಷ್ಟಿವಂಶದಲ್ಲಿ ನಾನು ವಾಸುದೇವ ಪಾಂಡವರಲ್ಲಿ ನಾನು ಅರ್ಜುನ ಋಷಿಗಳಲ್ಲಿ ನಾನು ವ್ಯಾಸ ಮಹಾಚಿಂತಕರಲ್ಲಿ ನಾನು ಉಶನ ಅಂತ ಹೇಳ್ತಾನೆ ಶಾಸನ ವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ ಜಯವನ್ನು ಅರಸುವವರಲ್ಲಿ ನಾನು ನೀತಿ ಗುಜ ವಿಷಯಗಳಲ್ಲಿ ಅಂದ್ರೆ ಈ ಸೀಕ್ರೆಟ್ ರಹಸ್ಯವಾದಂತಹ ವಿಷಯಗಳಿಗೆ ನಾನು ಮೌನ ಜ್ಞಾನಿಗಳ ಜ್ಞಾನ ನಾನು ನಾನು ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ ನಾನಿಲ್ಲದೆ ಚರಾಚರವಾದದ್ದು ಯಾವುದು ಇರಲು ಸಾಧ್ಯವಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ ಸರ್ವಭೂತ ನ ತದಸ್ತಿ ವಿಮಯ ಭೂತಂ ಚರಾಚರಂ ಅರ್ಜುನ ಇದಲ್ಲದೆ ನಾನು ಎಲ್ಲಾ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ ಚರ ಅಚರವಾದಂತಹದ್ದು ಯಾವುದೇ ಭಗವಂತ ಕೃಷ್ಣ ಇಲ್ಲಾಂದ್ರೆ ಅದಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲಿ ಅವನು ನಮಗೆ ಹೇಳ್ತಾನೆ ನಾನ್ ತೋಸ್ತಿ ಮಮ ದಿವ್ಯಾ ನಾಂ ವಿಭೂತಿ ನಾಂ ಪರಂತಪ ಏಷ ತದ್ದು ತೋ ತದ್ದು ತದ್ದೇಶ ಪ್ರೋಕ್ತೋ ವಿಭೂತೇರ್ವಿಸ್ತರೋಮಯ ಶತ್ರು ವಿಜೇತನಾದ ಅರ್ಜುನನೇ ನನ್ನ ದೇವಿ ಅಭಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸ್ತ್ರೀಗಳ ಒಂದು ಸೂಚನೆ ಅಷ್ಟೇ ಭಗವಂತನ ಅಂತಹ ಒಂದು ಐಶ್ವರ್ಯಗಳಲ್ಲಿ ಇದು ಒಂದು ಸೂಚನೆ ಅಂತ ಹೇಳ್ತಾನೆ ಭಗವಂತ ನಾವು ಅರ್ಥ ಮಾಡ್ಕೊಳ್ಳಿ ಅವನು ಆಲ್ಮೋಸ್ಟ್ ಎಲ್ಲಾದರೂ ನಮಗೆ ನಾವು ಗ್ರಹಿಸುವಂತ ಹೇಳಿಬಿಟ್ಟಿದ್ದಾನೆ ಇಲ್ಲಿ ಯಾವುದು ತಾನು ಅನ್ನುವಂಥದ್ದನ್ನು ಆದ್ರೆ ಅವನು ಹೇಳ್ತಾನೆ ಇದು ಬರೀ ಸೂಚನೆ ಅಷ್ಟೇ ಅನಂತ ಸ್ತ್ರೀಗಳು ಅನಂತ ಅಂದ್ರೆ ಏನು ಅಂತ್ಯವೇ ಇಲ್ಲದಿರುವಂತಹದ್ದು ಅನಂತ ಇನ್ಫಿನಿಟಿ ಅಂತಾರೆ ಆ ತರದ ಅವನ ಸರಿಗಳು ಅಂತ ಈ ಪ್ರಪಂಚ ಇರುವುದೇ ಎಲ್ಲ ಕಡೆ ಅವನೇ ಇರುವುದರಿಂದ ಎಲ್ಲವೂ ಅವನೇ ಆಗಿರ್ತಾನೆ ಅನ್ನೋದಕ್ಕೆ ಯದ್ಯದ್ ವಿಭೂತಿಂ ಸತ್ವಂ ಯದ್ಯದ್ ವಿಭೂತಿಂ ಸತ್ವಂ ಶ್ರೀ ಶ್ರೀಮದುಜಿತಮೇವ ಗಚ್ಚತ್ವಮ್ಮ ಮಮ ತೇಜೋಂಶ ಸಂಭವಂ ಎಲ್ಲಾ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ ಅವನ ವೈಭವದ ಒಂದು ಕಿಡಿ ಅಂತ ಹೇಳ್ತಾನೆ ಇದೆಲ್ಲ ಒಂದು ಸ್ಪಾರ್ಕ್ ಭಗವಂತನಿಂದ ಬಂದಿರುವಂತಹದ್ದು ಅವನ ಅವನ ಸಿರಿಗಳಲ್ಲಿ ಎಷ್ಟೊಂದು ಇರಬಹುದು ಅಂತ ತಿಳ್ಕೊಳ್ಳಿ ಅದ್ ನಾವ್ ಏನ್ ನೋಡ್ತೀವೋ ಅದೆಲ್ಲ ಒಂದು ಕಿಡಿ ಕಿಡಿ ಅಂತ ಹೇಳ್ತಾನೆ ಅವನು ಅಂದ್ರೆ ಇದಷ್ಟು ಇರಬಹುದು ನಮ್ಗೆ ಗೊತ್ತಿಲ್ಲ ಇದನ್ನ ನಾವು ಭೇದಿಸ್ತಾ ಹೋದ್ರೆ ಎಲ್ಲಿ ಹೋಗಿ ಮುಟ್ತೇವೋ ಗೊತ್ತಿಲ್ಲ ಅದು ಬೇದಿಸ್ಲಿಕ್ಕೆ ಆಗ್ಬೇಕಲ್ಲ ಅಷ್ಟೊಂದು ಲೋಕಗಳು ಅಷ್ಟೊಂದು ಇದು ಅವನ ಅವನ ಸೃಷ್ಟಿಯಲ್ಲಿ ಆಗ್ತಾ ಇದೆ ಅಥವಾ ಬಹು ನೈತೇನೇನ ತವ ಅರ್ಜುನ ವಿಷ್ಯಾಹಂ ಕೃಷ್ಣ ಏಕಾಂಶೇನ ಸ್ಥಿತೋ ಜಗತ್ತ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಅರ್ಜುನನೇ ಈ ವಿವರವಾದ ಜ್ಞಾನದ ಅಗತ್ಯವೇನು ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನ ವ್ಯಾಪಿಸಿ ಧರಿಸಿದ್ದೇನೆ ಏನ್ ಹೇಳ್ತಾ ಇದ್ದೇನೆ ಭಗವಂತ ಇಲ್ಲಿ ಇಷ್ಟೊಂದು ಕೇಳಿದೆ ನೀನು ನಾನು ಅದಿದ್ದೀನಿ ತಾನು ಇದ್ದಿದ್ದೀನಿ ಅಲ್ವಾ ಎಷ್ಟೊಂದು ವಿಸ್ತರಣೆ ಇದೆ ಒಂದು ಹೇಳ್ದ ಅವನು ಆದ್ರೆ ಈಗ ಅವನು ಹೇಳ್ತಾ ಇದ್ದಾನೆ ಈ ಇಷ್ಟೊಂದು ಜ್ಞಾನದ ಬಗ್ಗೆ ಯಾಕೆ ನಿನಗೆ ಈಗ ನೋಡು ನಾನು ಒಂದೇ ಅಂಶದಿಂದ ಇಡೀ ವಿಶ್ವವನ್ನ ವ್ಯಾಪಿಸಿ ಧರಿಸಿದ್ದೇನೆ ಒಂದೇ ಒಂದು ಅಂಶ ಇಡೀ ವಿಶ್ವವನ್ನ ನಾನು ವ್ಯಾಪಿಸ್ಕೊಂಡಿದ್ದೇನೆ ಅದರಿಂದ ಅದನ್ನ ಧರಿಸಿದ್ದೇನೆ ತಾನು ಅಂತ ಹೇಳ್ತಾನೆ ಸೊ ಅಂದ್ರೆ ಪ್ರತಿ ಸಾ ಪ್ರತಿಯೊಂದು ಬ್ರಹ್ಮಾಂಡವು ಅವನೇ ಅಂತ ಅದು ಅವನು ಆ ಎಲ್ಲಾ ಕಡೆ ವಿಸ್ತಾರ ವಿಸ್ತಾರವಾಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ ಸೊ ಇಲ್ಲಿಗೆ ಇವತ್ತಿನ ಈ ಅಧ್ಯಾಯದ ಇದನ್ನ ನಾವು ತಿಳ್ಕೊಂಡ್ವಿ ಕೃಷ್ಣ ಹೇಗೆ ಅವನು ಎಲ್ಲದರ ಮೂಲ ಎಲ್ಲ ಕಡೆ ಇದ್ದಾನೆ ಅನ್ನುವಂಥದ್ದು ಇನ್ನೊಂದ್ಸಲ ಹೇಳಿ ಈ ಲಾಸ್ಟ್ ಅಲ್ಲಿ ಒಂದು ಪಿಕ್ಚರ್ ತೋರಿಸಿದ್ರು ಹ ಹ ಇದಲ್ವಾ ಅಲ್ಲ ಅಲ್ಲ ಇದು ಹಿಂದೆ ಹಾ ಇದೆ ವಿವರವಾದ ಜ್ಞಾನದ ಅಗತ್ಯವೇನು ಕರೆಕ್ಟ್ ಈಗ ಅವನೇ ಅದರ ಬಗ್ಗೆ ಹೇಳ್ತಾ ಇದ್ದಾನೆ ಈಗ ಅವನು ಹೇಳಿದ್ನಲ್ವಾ ತಾನು ಯಾವ ಯಾವ ರೀತಿಯಲ್ಲಿ ತಾನು ಯಾವ ತರ ಆಗಿದ್ದೇನೆ ಅಂತ ಈಗ ಭಗವಂತ ಈ ಭಗವ ಭಗವಂತ ಇಲ್ಲ ಅಂದ್ರೆ ವ್ಯಾಪಿಸಿ ವ್ಯಾಪಿಸಿ ನೆಲೆಸಿದ್ದೇನೆ ಹಾ ಇಡೀ ವಿಶ್ವವನ್ನ ವ್ಯಾಪಿಸಿ ಧರಿಸಿದ್ದೇನೆ ಅಂತ ಅಲ್ವಾ ಅವನೇ ಇದಾನೆ ಪ್ರತಿಯೊಂದು ಕಡೆ ಅವನು ಇದಾನೆ ಅನ್ನುವಂಥದ್ದು ಈ ವಿಶ್ವರೂಪ ದರ್ಶನದಕ್ಕೆ ನಾವು ಮುಂದಿನ ಅಧ್ಯಾಯಕ್ಕೆ ಹೋದಾಗ ವಿಶ್ವರೂಪ ದರ್ಶನ ನಮ್ದು ನೆಕ್ಸ್ಟ್ ಅವಾಗ ನಮ್ಗೆ ಅರ್ಥ ಆಗತ್ತೆ ಅವನು ಹೇಗೆ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅದು ಅವ್ಯಕ್ತ ರೂಪ ಅಂತ ಹೇಳ್ತಾನೆ ಅದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅದು ಅರ್ಜುನನಿಗೆ ಬಿಟ್ರೆ ಮತ್ತೆ ಸಂಜಯ ಇಬ್ಬರೇ ನೋಡ್ತಾ ಈಗ ಮತ್ತೆ ದೇವತೆಗಳು ನೋಡ್ತಾರೆ ದೇವತೆಗಳಿಗೆ ಭಯ ಆಗತ್ತೆ ಅದನ್ನ ನೋಡ್ಬಿಟ್ಟು ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ಹ್ಮ್ ಈಗ ಕೃಷ್ಣ ಅದಾದ್ರೆ ಮತ್ತೆ ಶಿವನ್ ಕ್ಯಾರೆಕ್ಟರ್ ಏನಾಗುತ್ತೆ ಕೃಷ್ಣ ಯಾಕಂದ್ರೆ ಅವನು ಏಕಾದಶ ರುದ್ರರಲ್ಲಿ ಈಗ ಅಂತ ಹೇಳಿದಾನೆ ಇವ್ ನೋಡಿದ್ರ ಹಿಂದೆ ಏಕಾದಶ ರುದ್ರರಲ್ಲಿ ತಾನು ಶಿವ ಅಂತ ಹೇಳ್ತಾನೆ ಅವನು ಇದು ಇಲ್ಲೇ ಹಿಂದಿನ ಶ್ಲೋಕದಲ್ಲಿ ನೋಡಬಹುದು ಇಲ್ಲಿ ನಾನು ನಿಮಗೆ ತೋರಿಸಿದ್ದೆ ಏಕಾದಶ ರುದ್ರರಲ್ಲಿ ತಾನು ಶಿವ ಅಂತ ಹೇಳ್ತಾನೆ ಶಿವ ಅಂದ್ರೆ ಯಾರು ಶಿವ ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ವೈಷ್ಣವ್ ನಾವು ಶಿವನ ಇದರಲ್ಲಿದ್ರೆ ನಾವು ನಮಗೆ ವಿಷ್ಣು ಭಕ್ತಿಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಸಹಾಯ ಮಾಡ್ತಾನೆ ಶಿವ ಹ್ಮ್ 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 ಸೊ ಶಿವನು ಒಂದು ಭಗವಂತನ ಒಂದು ಶಕ್ತಿ ಶಿವ ಅನ್ನುವನು ಅಂದ್ರೆ ಅವನು ಇಲ್ಲಿ ಹೇಳ್ತಾನೆ ಈ ಏಕಾದಶಿ ರುದ್ರರು ಹನ್ನೊಂದು ಜನ ರುದ್ರರು ಬರ್ತಾರೆ ಅದರಲ್ಲಿ ಮೊದಲನೇ ಅವನು ಶಿವ ಆ ಏಕಾದಶಿ ರುದ್ರರಲ್ಲಿ ಮೊದಲನೆಯವರೇ ತಾನು ಶಿವನೇ ತಾನು ಅಂತ ಇಲ್ಲಿ ಹೇಳ್ತಾನೆ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾನೆ ಇಂದ್ರ ಇಲ್ಲಿ ನೋಡಿ ರುದ್ರರಲ್ಲಿ ತಾನು ಶಿವ ಹೀವಿಗಳಲ್ಲಿ ಹ ಜೀವಿಗಳ ಚೇತನ ರುದ್ರರಲ್ಲಿ ಶಿವ ಯಕ್ಷ ರಾಕ್ಷಸರಲ್ಲಿ ಕುಬೇರ ಪುರೋಹಿತರಲ್ಲಿ ಬೃಹಸ್ಪತಿ ಸೇನಾಧಿಪತಿಗಳಲ್ಲಿ ಸ್ಕಂದ ಸ್ಕಂದ ಗೊತ್ತಲ್ವ ಯಾರು ಅಂತ ನಿಮ್ಗೆ ಹ ಕುಮಾರ ಕುಮಾರ ಅಂದ್ರೆ ಕುಮಾರ ನಾವೇನು ಕುಮಾರಸ್ವಾಮಿ ಅಂತ ಹೇಳ್ತೀವಲ್ಲುಮಾರಸ್ವಾಮಿ ಅಲ್ಲ ಬಟ್ ಈ ಕುಮಾರ ಅಂದ್ರೆ ಈ ಶಿವ ಪಾರ್ವತಿಯರ ಮಗನೇ ಅವನು ಅಂದ್ರೆ ಸ್ಕಂದ ಶಿವ ಪಾರ್ವತಿಯರ ಮಗನೇ ಸ್ಕಂದ ಆದ್ರೆ ಅವನು ಈಗ ಗಣೇಶ ಮತ್ತೆ ಏನು ಕಾರ್ತಿಕೇಯ ಅಂತ ನಾವು ಕರಿತೀವಲ್ವಾ ಕಾರ್ತಿಕೇಯನೇ ಸ್ಕಂದ ಸ್ಕಂದನೇ ಸೇನಾಧಿಪತಿಗಳಲ್ಲಿ ಅವನು ಸ್ಕಂದ ಆ ಸ್ಕಂದನು ಇಶಿ ಈಗ ಪ್ರತಿಯೊಂದು ಅಂದ್ರೆ ಇವನ್ನ ನೋಡಿ ಪ್ರತಿಯೊಂದು ಇದರಲ್ಲಿಯೂ ಅವರ ಹುಟ್ಟುವಿಕೆ ಯಾವ ರೀತಿ ಆಗತ್ತೆ ಅನ್ನೋದನ್ನ ನೀವು ಅವ್ರು ಹೋಗಿ ನೋಡ್ಬೇಕು ಯಾರಾದ್ರೂ ನಮ್ಮ ಈ ಐಹಿಕ ಪ್ರಪಂಚದಲ್ಲಿ ನಾವು ಹೇಗೆ ಗರ್ಭಧಾರಣೆಯ ಮೇಲೆ ಆತರ ಹುಟ್ಟುತ್ತಿವ ಜೀವಾತ್ಮಗಳು ಆತರ ಹುಟ್ಟುದಿಲ್ಲ ದೇವತೆಗಳು ಅವರ ಹುಟ್ಟೇ ಒಂಥರ ಬೇರೆ ತರ ಆಗಿರತ್ತೆ ಅಲ್ಲಿ ವಿಷ್ಣುವಿನ ಕೃಷ್ಣನ ಎಂಟ್ರಿನೇ ಆಗಿರತ್ತೆ ಅಂದ್ರೆ ಅವನೇ ತನ್ನ ಒಂದು ಶಕ್ತಿಯನ್ನ ಅಲ್ಲಿ ಕೊಡ್ತಾನೆ ಸೊ ಅಂದೆ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸರಸ್ಸುಗಳಲ್ಲಿ ಸಮುದ್ರವೂ ತಾನೇ ಅಂತ ಹೇಳ್ತಾನೆ ಚಲಿಸದ ವಸ್ತುಗಳಲ್ಲಿ ಹಿಮಾಲಯ ಈ ಹಿಮಾಲಯ ಅದು ಸಹಿತ ಅವನೇ ನಾವು ಶಿವನ ವಾಸಸ್ಥಾನ ಅಂತ ಹೇಳ್ತೀವಿ ಅಲ್ವಾ ನಾವು ನಂಬಿದ್ದೀವಿ ಆ ಹಿಮಾಲಯನು ತಾನೇ ಅಂತ ಹೇಳ್ತಾನೆ ಹೇಗಾಗತ್ತೆ ಇದೆಲ್ಲ ಸೃಷ್ಟಿ ಅಂದ್ರೆ ಇದೆಲ್ಲ ಅವನಂತ ಹೊರ ಬಂದಂತಹ ಒಂದು ಈ ಬೆಂಕಿಯಿಂದ ಒಂದು ಕಿಡಿ ಹೊರಗ್ ಬಂದ್ರು ಹೇಗೋ ಹಾಗೆ ಭಗವಂತನಿಂದ ಹೊರಗೆ ಬಂದಂತಹ ಇವೆಲ್ಲ ಶಕ್ತಿಗಳು ಕೃಷ್ಣನಿಂದ ಹೊರಗೆ ಬಂದಂತಹ ಶಕ್ತಿಗಳು ಪ್ರತಿಯೊಂದು ನಾರದನು ಭಗವಂತನಿಂದ ಹೊರಗೆ ಬಂದಂತಹ ಶಕ್ತಿ ಅದು ಬಿಡಿ ಈಗ ನಾವ್ಯಾರು ನೈ ನೀವ್ ಯಾರು ನಾವು ನೀವು ಸಹಿತ ಈ ಜೀವಾತ್ಮನೂ ಸಹಿತ ಅವನು ಹೇಳ್ತಾನೆ ಅಲ್ಲಿಂದ ಹೊರಗೆ ಬಂದಂತ ವಿಭಿನ್ನಾಂಶಗಳು ನಾವು ಈ ನಮ್ಮ ನಿಜವಾದ ಇದು ಏನು ಈ ಇದು ನಾವು ವಾಪಸ್ ಈಗ ಮಗು ಚಿಕ್ಕ ಮಗು ಹೇಗೆ ತನ್ನ ತಂದೆಯನ್ನ ಕಂಡವಾಗ ಒಂದು ಇದಿರತ್ತೆ ಒಂದು ಒಂದು ಕತೆ ಇದೆ ಒಂದು ತಂದೆ ಮಗ ಒಂದು ಹೀಗೆ ಒಂದು ಜಾತ್ರೆಯಲ್ಲಿ ಹೋಗ್ತಾ ಇರ್ತಾರೆ ಒಂದು ಜಾತ್ರೆ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಹಾ ಜಾತ್ರೆಯಲ್ಲಿ ಹೋದಾಗ ಈ ಹೀಗೆ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಸಡನ್ ಆಗಿ ಮಗುವಿಗೆ ಆ ಜಾತ್ರೆಯಲ್ಲಿ ಒಂದು ಒಂದಿಷ್ಟು ಸ್ಟಾರ್ಟರ್ ಐಟಮ್ ಗಳು ಕಂಡು ಆಟದ ಸಾಮಾನು ಕಂಡುಬಿಟ್ಟು ಅವನು ಅಟ್ರಾಕ್ಟ್ ಆಗಿ ತಂದೆ ಕೈ ಬಿಟ್ಬಿಟ್ಟು ಹೋಗ್ಬಿಟ್ಟು ನೋಡ್ತಾ ನೋಡ್ತಾ ಮಗು ಬಿಟ್ಟು ಹೋಗಿದ್ ಗೊತ್ತೇ ಆಗೋದಿಲ್ಲ ಅವನಲ್ಲಿ ಹೋಗಿ ಆ ಆಟಗಳ ಸಾಮಾನೆ ಆದ್ರೆ ತಂದೆ ತಾನು ಕೆಲಸದಲ್ಲಿ ಹೀಗೆ ಆ ಕಡೆ ಹೋಗ್ಬಿಟ್ಟು ಮಗು ಕಾಣಸ್ತಾ ಇಲ್ಲ ತಂದೆ ಮಗುವನ್ನ ಹುಡುಕ್ತಾ ಇದ್ದಾನೆ ಸ್ವಲ್ಪ ಹೊತ್ ನಂತರ ಈ ಆಟ ಸಾಮಾನು ನೋಡ್ತಾ ಇದ್ದ ಮಗುವಿಗೆ ತಾನು ತಂದೆನ ನೋಡ್ ತಂದೆ ತಂದೆ ಇಲ್ಲ ತನ್ನ ಜೊತೆಗೆ ಅಂತ ನೆನ್ಪ ನೆನಪಾಗತ್ತೆ ಅಳೋದಕ್ ಶುರು ಮಾಡ್ತಾನೆ ತುಂಬಾ ಅಳೋದಕ್ ಶುರು ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಲ್ಲಿ ಇನ್ನೊಬ್ಬ ಯಾರೋ ಅವನು ಅಳ್ತಾ ಇದ್ ನೋಡ್ಬಿಟ್ಟು ನಿನ್ಗೇನ್ ಬೇಕಪ್ಪ ಸಂಜೆ ಸಾಯಂಕಾಲ ಬೇರೆ ಆಗ್ತಾ ಇದೆ ನಿನ್ಗೇನ್ ಬೇಕು ಈ ಆಟ ಎಲ್ಲಾ ಕೇಳ್ತಾನೆ ಅವನ್ ಎಲ್ಲ ತನಗೇನು ಬೇಡ ತನಗೆ ತಂದೆ ಬೇಕು ಅಂತ ಹೇಳ್ತಾನೆ ಅವನು ಆಮೇಲೆ ಅಹ್ ಏನು ಮಾಡಲ್ಲ ಅಳ್ತಾ ಇರ್ತಾನೆ ಅವನ್ ಮನೆ ಕರ್ಕೊಂಡು ಹೋಗ್ತಾನೆ ಯಾಕಂದ್ರೆ ತಂದೆ ಸಿಗ್ತಾ ಇಲ್ಲ ತಂದೆ ಎಲ್ಲೋಗಿದಾನೋ ಹೋಗಿದಾನೋ ಗೊತ್ತಿಲ್ಲ ಅಂದ್ರೆ ಅವನು ಬೇರೆ ಕಡೆ ಎಲ್ಲೋ ಹುಡುಕ್ತಾ ಇದ್ದಾನೆ ಸೊ ಅವನು ತನ್ನ ಮನೆ ಕರ್ಕೊಂಡು ಹೋಗ್ತಾನೆ ಇನ್ನೊಬ್ಬ ಆದ್ರೆ ಅಲ್ಲಿನೂ ರಾತ್ರಿನು ಅವನು ಊಟನು ಸಹಿತ ಮಾಡಲ್ಲ ಏನ್ ಕೊಟ್ರು ಬೇಡ ಅಂತಾನೆ ನನ್ಗೆ ತಂದೆ ಬೇಕು ಅಂತ ಹೇಳ್ತಾನೆ ಆಮೇಲೆ ಆಯ್ತು ಇರು ಅಂತ ಹೇಳ್ತಾನೆ ತಂದೆ ಈ ಹುಡ್ಕೊಂಡು ಹುಡ್ಕೊಂಡು ಏನು ಇಲ್ಲ ಅಂತ ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಅಲ್ಲಿ ಅವನು ಹೇಳ್ತಾನೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ ಹೀಗೆ ತನ್ನ ಮಗ ಹೋಗಿದಾನೆ ತನ್ಗೆ ಸಿಗ್ತಾ ಇಲ್ಲ ಅಂತ ಅವನು ಪೊಲೀಸರಿಗೆ ಹೇಳ್ತಾನೆ ಪೊಲೀಸರಿಗೆ ಮೇಲೆ ಅವ್ರು ಆಯ್ತು ಇರಿ ನೋಡೋಣ ಅಂತ ಹೇಳಿ ಅವನು ವಾಪಸ್ ಬರ್ತಾನೆ ಹಾಗೆ ಮರುದಿನ ಬೆಳಿಗ್ಗೆ ಇವ್ರು ಯಾರು ಹುಡುಗನನ್ನ ಇಟ್ಕೊಂಡಿದಾರೋ ಇನ್ನೊಬ್ರು ಅವರು ಆಯ್ತಪ್ಪ ಇರು ನಿನ್ ತಂದೆಗೆ ಹುಡುಕೋಣ ಅಂತ ಅವರು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಹೇಳ್ತಾರೆ ಹೀಗೆ ಅಂತ ಆಗ ಪೊಲೀಸರಿಗೆ ಗೊತ್ತಾಗತ್ತೆ ಅವ್ನು ಇರು ನಿನ್ ತಂದೆಯನ್ನ ಕರೆಸ್ತೇನೆ ಅಂತ ಅವ್ನ ತಂದೆಯನ್ನು ಕರೆಸ್ತಾರೆ ಈ ಮಗು ಆ ತಂದೆಯನ್ನ ನೋಡಿ ಆ ಕ್ಷಣದಲ್ಲಿ ಏನು ಬೇಕಾಗಿರ್ಲಿ ಅವನಿಗೆ ಬೇಕಾಗಿರೋದೇನು ಈಗ ನಮ್ಮ ಮತ್ತೆ ಭಗವಂತನ ಬಾಂಧವ್ಯ ಆತರ ನಾವು ಒಂದು ಚಿಕ್ಕ ಮಗುವಿನ ತರ ಅವನ ಎದುರುಗಡೆ ಅವನ್ ನಮ್ಮ ತಂದೆ ನಾವು ಭಗವಂತನ ಸೇರಿದಾಗ ನಮ್ಗೆ ಅಂತಹ ಒಂದು ಖುಷಿ ಸಿಗತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದ್ಸಲ ಕಳೆದು ಹೋಗಿರುವಂತಹ ಮಗುವಿಗೆ ತನ್ನ ತಂದೆ ಸಿಕ್ದವಾಗ ಆಗುವಂತಹ ಖುಷಿ ಆ ಒಂದು ಎಟರ್ನಲ್ ನಮ್ಗೆ ಆ ಒಂದು ಖುಷಿ ಶಾಶ್ವತವಾಗಿ ನಾವು ಸಿಗ್ಬೇಕಂತ ನಾವು ಭಗವಂತ ಮೇ ಹೋಗ್ಬೇಕು ಹರೇ ಕೃಷ್ಣ ഹരേ കൃഷ്ണ ഹരേ കൃഷ്ണ ധന്യവദി എല്ലാം നാല് കൃഷ്ണ മഹാമന്ത്രം ജപോ ഹരേ കൃഷ്ണ ജയ ശ്രീ കൃഷ്ണ ചൈതന്യ പ്രഭു നിത്യാനന്ദ ശ്രീ സ്വൈ തഗദാധര ശ്രീ വാസാദി ഹരേ കൃഷ്ണ ഹരേ കൃഷ്ണ 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 ഹരേ 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 രാമ ഹരേ രാമ 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 ഹരേ 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 കൃഷ്ണ ഹരേ കൃഷ്ണ 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 ഹരേ 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 രാമ ഹരേ രാമ 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 ഹരേ ഹരേ हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण कृष्ण

हरे राम हरे राम राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण कृष्ण हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम

हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे

हरे राम हरे राम 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 हरे 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 कृष्ण हरे कृष्ण 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 हरे हरे राम हरे राम 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 हरे हरे कृष्ण हरे कृष्ण 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 हरे 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 राम हरे राम 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 हरे रे हरे कृष्ण हरे कृष्णारे हरे राम हरे राम 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 हरे 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 कृष्ण वृक्षण हरे राम हरे राम राम हरे रे हरे कृष्ण रे कृष्ण हरे कृष्ण हरे राम हरे राम 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 हरे हरे कृष्ण वृक्षणारे हरे हरे राम हरे राम 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 हरे 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 कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण कृष्ण कृष्णार हरे हरे राम हरे राम 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 हरे 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 कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे हरे

हरे राम हरे राम 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 हरे 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 कृष्ण हरे कृष्ण कृष्ण हरे हरे राम हरे राम 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 हरे हरे कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण कृष्ण हरे 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 राम हरे राम 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 हरे हे हरे कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे कृष्ण हरे कृष्ण कृष्ण

हरे राम हरे राम 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 हरे 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 कृष्ण हरे कृष्ण 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 रे हरे राम हरे राम 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 हरे हरे कृष्ण हरे कृष्ण कृष्ण कृष्णारेरे हरे राम हरे राम 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 हरे हरे कृष्ण हरे कृष्ण कृष्ण हरे राम हरे राम 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 हरे हरे कृष्ण हरे कृष्ण 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 हरे हरे राम हरे राम 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 हरे हरे कृष्ण हरे कृष्ण 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 हरे हरे राम हरे राम 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 हरे रे हरे कृष्ण हरे कृष्ण 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 हरे हरे राम हरे राम 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 हरे हरे कृष्ण हरे कृष्ण 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 हरे हरे राम हरे राम 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 हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे रे हरे कृष्ण हरे कृष्ण 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 हरे हरे राम हरे राम 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 हरे हरे कृष्ण हरे कृष्ण 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 हरे हरे राम हरे राम 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 हरे हरे कृष्ण हरे कृष्ण 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 हरे हरे राम हरे राम 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 हरे कृष्ण हरे कृष्ण 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 हरे हरे राम हरे राम 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 हरे कृष्ण हरे कृष्ण 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 हे हरे हरे राम हरे राम 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 हरे रे हरे कृष्ण हरे कृष्ण 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 हेरे हरे राम हरे राम 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 हरे कृष्ण सो एलिगू ಮತ್ತೊಮ್ಮೆ ಶುಭರಾತ್ರಿ ನಾಳೆ ವಿಶ್ವರೂಪ ದರ್ಶನ ಸ್ಪೆಷಲ್ ಅಧ್ಯಾಯ ನೋಡೋಣ ಹೇಗೆ ಭಗವಂತನ ವಿಶ್ವರೂಪ ಇದೆ ಹೇಗೆ ಅವನು ವ್ಯಾಪಿಸಿಕೊಂಡಿದ್ದಾನೆ ಇಡೀ ವಿಶ್ವವನ್ನ ಒಂದು ಅಭಿವ್ಯಕ್ತಿಯಾಗಿ ಅಂತ ಓಕೆ ಓಕೆ ಶುಭರಾತ್ರಿ ಥ್ಯಾಂಕ್ ಯು ಸೋ ಮಚ್ ರಘು ಅವರೇ ಪೂಜಾ ಅವರೇ ಅವರೇಮಿ ಉತ್ತಮ ಅಶೋಕ್ ಅವರೇ ದಕ್ಷ ಮಾತಾಜಿ ಧನ್ಯವಾದಗಳು ಹರೇ ಕೃಷ್ಣ